ನಾವು ಮನುಷ್ಯ ಅನ್ನೋ ಶಬ್ದಕ್ಕೆ ಇಂಗ್ಲೀಷ್ನಲ್ಲಿ ಹ್ಯೂಮನ್ ಬೀಯಿಂಗ್ ಅಂತ ಹೇಳೋದು ಅಲ್ವಾ. ಮನುಷ್ಯ ಅಂತ ಹೇಳೋಕ್ಕೆ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತಾರೆ. ಹೌದಾದ ಈ ಹ್ಯೂಮನ್ ಬೀಯಿಂಗ್ ಅಂದ್ರೆ ಏನಪ್ಪ? ಮೂರು ಅಳಿಯಲ್ಲ ಮಗಳ ಗಂಡ. ಮನುಷ್ಯ ಅಂದ್ರೆ ಹ್ಯೂಮನ್ ಬೀಯಿಂಗ್, ಹ್ಯೂಮನ್ ಬೀಯಿಂಗ್ ಅಂದ್ರೆ ಮನುಷ್ಯ. ಆದ್ರೆ ಹ್ಯೂಮನ್ ಬೀಯಿಂಗ್ ಒಂದು ವಿಶೇಷ ಶಬ್ದ, ಹ್ಯೂಮನ್ ಮತ್ತು ಬೀಯಿಂಗ್ ಎರಡು ಜಾಯಿನ್ ಆಗಿದೆ, ಎರಡು ಶಬ್ದ. ಮಾನವೀಯತೆ ಇರೋ ಮನುಷ್ಯ. ಆ ಮಾನವೀಯತೆ ಅಂದ್ರೆ ಏನು? ಮನುಷ್ಯ. ಅದು ಮನುಷ್ಯತ್ವ ಅಂದ್ರೆ ಏನು? ಕಾಂಪ್ಯಾಷನ್. ಆಯ್ತಾ, ಮನುಷ್ಯನಿಗೆ ಕಾಂಪ್ಯಾಷನ್ ಇದೆಯಾ? ಅವರೇಜ್ ಹ್ಯೂಮನ್ ಬೀಯಿಂಗ್ ನೋಡಿದ್ರೆ ಅವರಷ್ಟು ಬೇರೆ ಹಿಂಸೆ ಕೊಡೋ ಪ್ರಾಣಿಗಳೇ ಇಲ್ಲ. ಆಯ್ತಾ, ಈ ಹ್ಯೂಮನ್ ಬೀಯಿಂಗ್ ಎರಡು ಶಬ್ದ ಇದು, ಹ್ಯೂಮನ್ ಅಂಡ್ ಬೀಯಿಂಗ್. ನಿಮ್ಗೆ ಹ್ಯೂಮನ್ ಅರ್ಥ ಏನಾಗುತ್ತೆ, ಬೀಯಿಂಗ್ ಅಂದ್ರೆ ಏನರ್ಥ ಆಗುತ್ತೆ? ಬೀಯಿಂಗ್ ಅಂದ್ರೆ ಪ್ರೆಸೆಂಟ್, ಹ್ಯೂಮನ್ ಪ್ರೆಸೆಂಟ್, ಬೀಯಿಂಗ್ ಅಂದ್ರೆ ಇರೋದು. ಹ್ಯೂಮನ್ ಅಂದ್ರೆ ಮಾನವನಾಗಿ ಇರೋದು. ಹ್ಯೂಮನ್ ಅಂದ್ರೆ ಮನುಷ್ಯ, ಬೀಯಿಂಗ್ ಅಂದ್ರೆ ಇರೋದು ಅಲ್ವಾ. ಹಾ, ಈಗ ಹ್ಯೂಮನ್ ಅಂದ್ರೆ ಏನು ಅನಿಸ್ತದೆ ನಿಮಗೆ? ಹ್ಯೂಮನ್ ಅಂದ್ರೆ ನಿಮಗೆ ಶಬ್ದ ನಿಮ್ಗೆ ಏನೇನು ತಲೆಯಲ್ಲಿ ಬರ್ತದೆ? ಹ್ಯೂಮನ್ ಅಂದ್ರೆ ಏನೇನು ಬರ್ತದೆ ಹೇಳಿ ನೋಡೋಣ. ಇಂಟೆಲೆಕ್ಟ್, ಇಂಟೆಲೆಕ್ಟ್, ಬುದ್ಧಿ. ಯೋಚನೆ ಮಾಡೋ ಶಕ್ತಿ ಇದೆ, ಮಾತಾಡೋ ಶಕ್ತಿ ಇದೆ, ಈಗ ಮಾತಾಡದಿರೋರು ಹ್ಯೂಮನ್ ಬೀಯಿಂಗ್ ಅಲ್ಲ ನಿಮ್ಮ ಲೆಕ್ಕದಲ್ಲಿ. ಅವ್ರು ಮಾಯ ಬರ್ದಿದ್ರಲ್ಲ ಅವ್ರು ಹ್ಯೂಮನ್ ಬೀಯಿಂಗ್ ಅಲ್ಲ. ಅಲ್ಲ ಅಂದ್ರೆ ಯಾರು ಮಾತಾಡೋದು ಹ್ಯೂಮನ್ ಬೀಯಿಂಗ್ ಅಲ್ಲ. ಸೊ ಮಾತಾಡೋದು ಹ್ಯೂಮನ್ ಬೀಯಿಂಗ್ ಅಲ್ಲ ಆಗಿದ್ರೆ, ಹಾಗೆ ಮಾತಾಡೋದು ಹ್ಯೂಮನ್ ಬೀಯಿಂಗ್ ಮುಖ್ಯ ಕ್ಯಾರೆಕ್ಟರ್ ಅಲ್ಲ ಅಲ್ವಾ. ಮತ್ತೆ ಯಾವ್ದು ಹೇಳಿದ್ರೆ ಥಿಂಕಿಂಗ್, ಥಿಂಕಿಂಗ್ ಅನಿಮಲ್ಸ್ ಆಲ್ಸೋ ಥಿಂಕ್. ಸೊ ಇಟ್ಸ್ ನಾಟ್ ಹ್ಯೂಮನ್ ಬೀಯಿಂಗ್ ಏನು ಸ್ಪೆಷಲ್ ಅಲ್ಲ. ಮತ್ತೆ ವಿವೇಚನೆ, ಬುದ್ಧಿ, ವಿವೇಕ ಅಂತ. ವಿವೇಕ, ಅನಿಮಲ್ಸಿಗೆ ಬುದ್ಧಿ ಇಲ್ಲ ಅಂತಂದ್ರೆ ವಿವೇಕ ಒಂದು ಅದು ಸರಿ. ಮಾಸ್ಕಿಟೋ ಸೊಳ್ಳೆ ಇದೆಯಲ್ಲ, ಅದು ರಾತ್ರಿ 3 ಗಂಟೆಗೆ ಮನೆಗೆ ಬರ್ತದೆ, ರಾತ್ರಿ 3 o'clock. ಯಾಕೆ ಮಲಗಿರ್ತಾರೆ ಅದು ಗೊತ್ತು, ಎಷ್ಟು ಟೈಮಲ್ಲಿ ಮಲಗಿರ್ತಾ ಜನ. ಅದು ಬುದ್ಧಿನ ಅಲ್ವಾ ಅದು? ಹಾ, ಹ್ಯೂಮನ್ ಬೀಯಿಂಗ್ ಏನು ಸ್ಪೆಷಲ್? ಇಲ್ಲ, ಪ್ರಾಯಶಃ ಅದ್ರದ್ದು ಬಯಾಲಜಿಕಲ್ ಕ್ಲಾಕ್ ಹತ್ರ ಇರ್ಬೋದ. ಅದು ರಾತ್ರಿ 3 ಗಂಟೆ ಅಂತ ಟೈಮ್ ಗೊತ್ತಾಗಬೇಕು ಅದಕ್ಕೆ. ಸಿ ಎನಿಥಿಂಗ್ ವಿಚ್ ಆಸ್ ಇಂಟೆಲಿಜೆನ್ಸ್ ಇನ್ ದಟ್. ಈ ಒಂದು 3 o'clock ಅಂತ ಗೊತ್ತಾಗಲ್ಲ, ಅದು ಇಂಟೆಲಿಜೆನ್ಸ್. ಅದು ನಿಮ್ಮ ಬಯಾಲಜಿಕಲ್ ಕ್ಲಾಕ್ ಅಂತ ಹೇಳಿ ಕೆಮಿಕಲ್ ಕ್ಲಾಕ್ ಅಲ್ಲಿ ಫೈನಲಿ ಇಟ್ಸ್ ಇಂಟೆಲಿಜೆನ್ಸ್. ಓಕೆ, ಹ್ಯೂಮನ್ ಬೀಯಿಂಗ್ ಬುದ್ಧಿಶಕ್ತಿ ಇದೆ ಹೇಳಿದ್ರು, ಅದಕ್ಕೆ ಇಂಟೆಲಿಜೆನ್ಸ್ ಇದೆ. ಸಕ್ಕರೆ ಇಟ್ಬಿಟ್ರೆ ಆಂಟ್ಸ್ಗಳು ಬಂದ್ಬಿಡ್ತಾವಲ್ಲ. ಹಾಂ, ಅದು ಯಾಕೆ ಗೊತ್ತಾಯ್ತು? ಓಕೆ, ಬುದ್ಧಿ ಇದ್ರೂ ವಿವೇಕ ಮುಖ್ಯ. ಅಂದ್ರೆ ಯಾವ ಯಾವ ಸರಿ ಹಾಗಿದ್ರೆ ವಿವೇಕ ಇಲ್ದಿದ್ರೆ ಹ್ಯೂಮನ್ ಬೀಯಿಂಗ್ ಅಲ್ಲ. ಮನುಷ್ಯ ಧರ್ಮ ಪಾಲಿಸೋದು ಅದೇ ಮನುಷ್ಯ ಧರ್ಮ. ಅದು ಏನು ಅಂದ್ರೆ ದಯೆ, ಕರುಣೆ. ಅದು ದಯೆ ಇರೋಲ್ಲ ಹ್ಯೂಮನ್ ಬೀಯಿಂಗ್ಸ್. ಹಾ, ಹ್ಯೂಮನ್ ಬೀಯಿಂಗ್ಸ್ ಅದು ಇರಬೇಕು ಅಂತ. ಹ್ಯೂಮನ್ ಬೀಯಿಂಗ್ಸ್ ಇರಬೇಕು. ನಾವು ಹ್ಯೂಮನ್ ಬೀಯಿಂಗ್ಸ್ ಅಂದ್ರೆ ಏನಂತ ಕೇಳ್ತೇವೆ? ನೀವು ಇರಬೇಕಂದ್ರೆ ಡಿಸೈರಬಲ್ ಅಂತ. ಅದೇ ಇಟ್ಸ್ ಆಪ್ಷನಲ್. ಹ್ಯೂಮನ್ ಬೀಯಿಂಗ್ಸ್ ಅಂದ್ರೆ ಏನು? ದಯೆ ಇಲ್ದಿದ್ರು ಹ್ಯೂಮನ್ ಬೀಯಿಂಗ್, ದಯೆ ಇಲ್ದಿದ್ರು ಹ್ಯೂಮನ್ ಬೀಯಿಂಗ್ ಹೌದಲ್ಲೋ? ಹಾ, ಮತ್ತೆ ದಯೆ ಇದ್ರು ಹ್ಯೂಮನ್ ಬೀಯಿಂಗ್, ದಯೆ ಇಲ್ದಿದ್ರು ಹ್ಯೂಮನ್ ಬೀಯಿಂಗ್. ಅದು ಹ್ಯೂಮನ್ ಬೀಯಿಂಗ್ ಏನು? ಉಮಾ, ವಾಟ್ ಇಸ್ ಹ್ಯೂಮನ್ ಬೀಯಿಂಗ್? ದೇವರ ಸೃಷ್ಟಿ, ಮನುಷ್ಯನು ಒಬ್ಬ ದೇವರ. ಈಗ ದೇವರು ಅಂತ ಅಂದ್ಬಿಟ್ರೆ ನಾವು ಇನ್ಯಾರನ್ನ ಕೇಳಬೇಕಾಗುತ್ತೆ, ನಮ್ಮ ಅರ್ಥ ಆಗುದು ಹೇಳೋಣ. ಎಲ್ಲ ಜೀವಿಗಳ ಹಾಗೆ ಮನುಷ್ಯನು ಒಂದು ಸೃಷ್ಟಿ, ಭಗವಂತನ ಸೃಷ್ಟಿ. ಭಗವಂತ ಅಂತ ಹೇಳ್ಕೊಳ್ಳೆ, ನಮ್ಗೆ ಎಕ್ಸ್ ಫ್ಯಾಕ್ಟರ್ ಬಂದ್ಬಿಡ್ತು ಇಲ್ಲಿ. ನಾವು ಇವ್ ನಿಮ್ಮ ಬಂದ್ರೆ ಕೇಳ್ಬೋದು, ನಾವು ಭಗವಂತನ ಕೇಳೋಕ್ಕಾಗಲ್ಲ. ಹ್ಯೂಮನ್ ಬೀಯಿಂಗ್ ಏನಂತ ಕೇಳೋಕ್ಕಾಗಲ್ಲ. ಸಿ ಭಗವಂತ ಅಂದ್ಕೊಳ್ಳಿ, ನಾವು ಇನ್ಯಾವುದೋ ಒಂದು ತಂದ್ಬಿಟ್ವಿ. ಈಗ ಸದ್ಯಕ್ಕೆ ನಾವು ಇರುಮಲ್ ಇರೋ ಬಗ್ಗೆ ಪ್ರಶ್ನೆ ಕೇಳಿ, ಇರುಮಲ್ ಅಂತ ಕೇಳ್ತೇನೆ. ಹ್ಯೂಮನ್ ಬೀಯಿಂಗ್ ಅಂದರೆ ನಿಮಗೆ ಉತ್ತರ ಹೇಳೋಕ್ಕಾಗಲ್ಲ, ನೀವು ಭಗವಂತ ಏನು ಉತ್ತರ ಹೇಳ್ತಾನೆ ರೇಪ? ಓ, ಹ್ಯೂಮನ್ ಬೀಯಿಂಗ್ ಅಂದ್ರೆ ಏನು ನಿಮ್ಮ ಲೆಕ್ಕದಲ್ಲಿದ್ರು? ತಮ್ಮಂತ ಯಾರು ಅನ್ಕೊಂಡು ಮನುಷ್ಯ ಅನ್ಕೊಂಡಿರೋ ಹ್ಯೂಮನ್ ಬೀಯಿಂಗ್ ಅನ್ಸುತ್ತೆ. ಯಾರೋ ಕಾಮದಲ್ಲಿದ್ದಾರೆ ಹ್ಯೂಮನ್ ಬೀಯಿಂಗ್ ಎಲ್ಲೋ. ಈಗ ಇರ್ಬೇಕು, ತಾನು ಇರ್ಬೇ ಅಂತ ಅನ್ಕೊಳಕ್ ಗೊತ್ತಾಗಲ್ಲ. ನಿಮ್ಗೆ ಗೊತ್ತಿಲ್ಲ? ನಮ್ಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲದ ಬಗ್ಗೆ ಹೇಳ್ಕೊಬಿಡಿ. ಇರುವೆ ತಾನು ಇರುವೆ ಅಂತ ಗೊತ್ತಿದೆಯೋ ಗೊತ್ತಿಲ್ಲ ನಿಮ್ಗೆ ಏನು ಗೊತ್ತು? ನಿಮ್ಗೆ ಹ್ಯೂಮನ್ ಬೀಯಿಂಗ್ ಬಗ್ಗೆ ಹೇಳೋಕ್ಕಾಗುತ್ತೆ, ಇರುವೆ ಬಗ್ಗೆ ಹೇಳೋಕ್ಕಾಗಲ್ಲ. ಆಯ್ತಾ, ಹ್ಯೂಮನ್ ಬೀಯಿಂಗ್ ಅಂದ್ರೆ ಏನು ಅಂತ? ಮನುಷ್ಯತ್ವ. ಅದೇ ಮನುಷ್ಯತ್ವ ಅಂದ್ರೆ ಏನು? ಮಾನವೀಯತೆ ಅಂದ್ರೆ ಏನು ಅಂತ? ಅದು ಶಬ್ದಗಳು ಅಷ್ಟೇ.
ದಯೆ. ಹ್ಯೂಮನ್ ಬೀಂಗಲ್ಲೆಲ್ಲ ದಯೆ ಇದೆಯಾ? ಇಲ್ಲ ಇಲ್ಲ. ದಯೆ ಇದ್ದರು ಹ್ಯೂಮನ್ ಬೀಂಗ್ ಅಲ್ವಾ? ಎರಡು ತರ ಕೆಟ್ಟದ ಅಲ್ಲ, ಕೆಟ್ಟದ್ ಮಾಡೋರು ಹ್ಯೂಮನ್ ಬೀಂಗ್ ಅಲ್ವಾ? ಇನ್ಹ್ಯೂಮನ್ ಬಿಹೇವಿಯರ್, ಇನ್ಹ್ಯೂಮನ್ ಅಂತ ಹೇಳಿಲ್ಲ, ಇನ್ಹ್ಯೂಮನ್ ಬಿಹೇವಿಯರ್ ಅಂತ ಹೇಳಿದ್ರು ನಡವಳಿಕೆ. ಈಗ ಒಬ್ಬ ಮನುಷ್ಯ ಯಾರೋ ಸುಳ್ಳು ಹೇಳ್ತಾನೆ, ಅವ್ನು ಹ್ಯೂಮನ್ ಬೀಂಗ್ ಹೌದಲ್ಲೋ? ಹಾಂ, ಯಾರಿಗೊಬ್ಬ ಅನ್ಯಾಯ ಮಾಡ್ತಾನೆ, ಹ್ಯೂಮನ್ ಬೀಂಗ್ ಹೌದಲ್ಲೋ? ಒಳ್ಳೇದು ಕೆಟ್ಟದ್ದು ಇರುತ್ತಲ್ಲ ಆ ಥರ. ಏನ್ರಿ ಮೇಡಮ್ ಸಿ ಎ ಹೇಳ್ರಿ, ಹ್ಯೂಮನ್ ಬೀಂಗ್ ಅಂದ್ರೆ ಏನ್ರಿ ನಿಮ್ ಲೆಕ್ಕದಲ್ಲಿ? ಅಯ್ಯೋ ದೇವ್ರನ್ನ ತರಬೇಡಿಯಪ್ಪ ಇಲ್ಲಿ ಸದ್ಯಕ್ಕೆ, ನಾವು ಮನುಷ್ಯರ ಬಗ್ಗೆ ಮಾತಾಡೋಣ, ನಾನು ಗಾಡ್ ಬಗ್ಗೆ ಮಾತಾಡೋಣ ಕಡೆಗೆ, ವಿಲ್ ಟಾಕ್ ಅಬೌಟ್ ಗಾಡ್ ಲೇಟರ್. ನಾವು ಹ್ಯೂಮನ್ ಬೀಯಿಂಗ್ ಅಂದರೆ ಏನು ನಿಮ್ಮ ಲೆಕ್ಕದಲ್ಲಿ? ಆರ್ ಯು ಹ್ಯೂಮನ್ ಬೀಯಿಂಗ್ ಫಸ್ಟ್ ಲೆಟ್ ಮೀ ಆಸ್ಕ್, ನೀ ಎಲ್ಲ ಹ್ಯೂಮನ್ ಬೀಯಿಂಗ್ ಏನಪ್ಪ ಎಲ್ಲ? ಅಲ್ಲ ಹ್ಯೂಮನ್ ಬೀಯಿಂಗ್ ಅಂದರೆ, ಹ್ಯೂಮನ್ ಬೀಯಿಂಗ್ ಅಂದರೆ ಇದೇ ಸ್ಪೆಷಲ್ ಕ್ಯಾಟಗರಿ ಹ್ಯೂಮನ್ ಬೀಯಿಂಗ್ ಅಂತ ಹೇಳಬೇಕು. ಅದು ಏನದು? Cannot be satisfied. A person is satisfied. Animals, when they are hungry, they hunt. But humans, they want greedy. More. Greedy. There are human beings who are satisfied also. They are not human beings. I am satisfied. I am not a human being. No. Human being ಅಂದ್ರೆ ಮುಖ್ಯವಾದ ಕ್ಯಾರೆಕ್ಟರಿಸ್ಟಿಕ್ ಏನು ನಿಮ್ಮ ಲೆಕ್ಕದಲ್ಲಿ ಮುಖ್ಯ? ಇದಿದ್ರೆ ಮಾತ್ರ ಹ್ಯೂಮನ್ ಬೀಂಗ್, ಇದಿದ್ರೆ ಹ್ಯೂಮನ್ ಬೀಂಗ್ ಅಲ್ಲ. ಅದೇನು ಎಸೆನ್ಷಿಯಲ್ ಮಿನಿಮಮ್ ಕ್ಯಾರೆಕ್ಟರಿಸ್ಟಿಕ್ ಹ್ಯೂಮನ್ ಬೀಂಗ್? ನಿಮ್ಮ ಲೆಕ್ಕದಲ್ಲಿ ಏನು ಸರ್ ಹ್ಯೂಮನ್ ಬೀಂಗ್ ಅಂದ್ರೆ? ಬರೀ ಮಿನಿಮಮ್ ಕ್ಯಾರೆಕ್ಟರ್ ಕೇಳ್ತಾನೆ, ಎಲ್ಲ ಮ್ಯಾಕ್ಸಿಮಮ್ ಬೇರೆ. ಇಸ್ ಶುಡ್ ಬಿ ಲವಿಂಗ್, ಕಾಂಪ್ಯಾಷನೇಟ್, ಅದೆಲ್ಲ ಎಕ್ಸ್ಟ್ರಾ ಆಯ್ತಾ. ಅಂದ್ರೆ ಅದೇ ಅದು ಜಾಸ್ತಿ. ಬೇಸಿಕ್ ಮಿನಿಮಮ್ ಹ್ಯೂಮನ್ ಬೀಯಿಂಗ್ ಅಂದ್ರೆ ಏನು? ನಾಟ್ ಅನಿಮಲ್. ಅವ್ರು ಕರೆಕ್ಟ್ ಆಗಿ ಹೇಳ್ರು, ನಾಟ್ ಎ ಅನಿಮಲ್ ಇಸ್ ಕಾಲ್ಡ್ ಹ್ಯೂಮನ್ ಬೀಯಿಂಗ್. ನಾಟ್ ಅನಿಮಲ್ ಮೀನ್ಸ್ ಇನ್ಕ್ಲೂಡಿಂಗ್ ಆಲ್ ದಿ ಕ್ಲಾಸಸ್. ಆತ್ಮಸಾಕ್ಷಿ ಇದೆ ಅಂತ ಗೊತ್ತಿಲ್ಲದಿದ್ರು ಹ್ಯೂಮನ್ ಬೀಯಿಂಗ್ ಅವನು ಇರುತ್ತೆ. ಇಗ್ನೋರ್ ಮಾಡಿದ್ರು ಅವ್ನು ಹ್ಯೂಮನ್ ಬೀಯಿಂಗ್ ಹೌದಲ್ಲೋ? ಈಗ ಮರ್ಡರ್ ಮಾಡಿದ ಅವ್ನು ಹ್ಯೂಮನ್ ಬೀಯಿಂಗ್ ಹೌದಲ್ಲೋ? ಅಲ್ಲ, ಅವನಿಗೆ ಆತ್ಮಸಾಕ್ಷಿ ಇರೋರು ಅವನ. ಈಗ ಪ್ರಶ್ನೆ, ಒಬ್ಬ ಮರ್ಡರ್ ಮಾಡಿದ ಅವ್ನು ಹ್ಯೂಮನ್ ಬೀಯಿಂಗ್ ಹೌದಲ್ಲೋ? ಹೌದು, ಆತ್ಮಸಾಕ್ಷಿ ಅವನಿಗೆ ಸಿಚುಯೇಷನ್ ಬಂದಿದ್ರೆ ಅವನು ಹ್ಯೂಮನ್ ಬೀಯಿಂಗ್. ಹಾ, ಸೊ ಆತ್ಮಸಾಕ್ಷಿ ಇರಲಿ ಇಲ್ದಿರ್ಲಿ, ಒಬ್ಬ ತಲೆ ಕೆಟ್ಟೋಗ್ಬಿಟ್ಟಿದೆ, ಮೆಂಟಲ್ ರಿಟಾರ್ಡೆಡ್, ಅವ್ನು ಹ್ಯೂಮನ್ ಬೀಯಿಂಗ್ ಹೌದಲ್ಲೋ? ಅವನಿಗೆ ಆತ್ಮಸಾಕ್ಷಿ ಅಂದ್ರೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಹ್ಯೂಮನ್ ಬೀಯಿಂಗ್ ಹೌದಲ್ಲೋ? ಸರ್ ನೀವು ಹ್ಯೂಮನ್ ಬೀಯಿಂಗೋ, ನೀವು ಹ್ಯೂಮನ್ ಬೀಯಿಂಗೋ ಅಲ್ಲ ಫಸ್ಟ್, ಯಾರು ಹ್ಯೂಮನ್ ಬೀಯಿಂಗ್ ಇಲ್ಲಿ ಅಂತ ಕೈಯತ್ತಿ? ಯಾಕಂದ್ರೆ ಹ್ಯೂಮನ್ ಬೀಯಿಂಗ್ ಬಗ್ಗೆ ಇಷ್ಟು ಕ್ಲಾರಿಟಿ ನಿಮ್ಗೆ? ಉಮಾ, ಯು ಆರ್ ಎ ಹ್ಯೂಮನ್ ಬೀಯಿಂಗ್? ವಾಟ್ ಮೇಕ್ಸ್ ಯು ಹ್ಯೂಮನ್ ಬೀಯಿಂಗ್? ಕಾನ್ಶಿಯಸ್ನೆಸ್, ಥಿಂಕಿಂಗ್ ಕೆಪಾಸಿಟಿ. ಅನಿಮಲ್ ಹ್ಯಾಸ್ ನೋ ಕಾನ್ಶಿಯಸ್ನೆಸ್? ಏ, ನಾಯಿ ಕಾನ್ಶಿಯಸ್ ಇಲ್ಲ ರೀ, ಅದು ಹೊಡೆದ್ರೆ ಕೊಡೋ ಅಂತ ಹೇಳಲ್ಲೇನ್ರಿ ಅದು? ಮಾಡುತ್ತೆ. ಹಾಗೆ ನೀವೊಂದು ಹ್ಯೂಮನ್ ಬೀಯಿಂಗ್ ಅಂತ ಕರಿಬೇಕಾದ್ರೆ ಒಂದು ಕ್ವಾಲಿಫಿಕೇಶನ್ ಇದೆಯಲ್ಲ, ಏನು ಕ್ವಾಲಿಫಿಕೇಶನ್ ಅದು? ಅವ್ರು ಹೇಳಿದ್ರು ಅನಿಮಲ್ಸ್ ಅಲ್ಲ, ಅದು ಒಪ್ಕೊಂಡೆ. ಯಾಕಂದ್ರೆ ಅದು ನೆಗೆಟಿವ್. ಪಾಸಿಟಿವ್ ಆಗಿ ಹ್ಯೂಮನ್ ಬೀಯಿಂಗ್ ಅಂತ ಹೇಳಬೇಕು. ಓನ್ಲಿ ಒನ್ ಕ್ವಾಲಿಫಿಕೇಶನ್ ಇಸ್ ದೇರ್, ದಿಸ್ ಇಸ್ ದ ಒನ್. You have a human body, that's all. Whether what is inside the body, brain idiyo illa gotilla, emotion idiyo gotilla, but human body is a human being. How the? Huh? For a body. Structure. Alva? ಮೂಳೆ ಮಾಂಸಗಳ ತಡಿಕೆ, ಭಕ್ತ ಕುಂಬಾರ, ಮಾನವ ಮೂಳೆ ಮಾಂಸಗಳ ತಡಿಕೆ. ಮೂಳೆ ಮಾಂಸ ಹೀಗೆ ಇರ್ಬೇಕು, ಕರೆಕ್ಟ್. ಬಟ್ ಈ ರೀತಿ ಮೂಳೆ ಮಾಂಸ ಇರ್ಬೇಕು, ಗೊತ್ತಾಯ್ತು. ಮನುಷ್ಯರ ದೇಹ ರಚನೆ ಇದ್ರೆ ಮನುಷ್ಯ ಅಂತ ಹೇಳ್ತೇವೆ, ಹೌದಾ? ಅಂದ್ರೆ ಹ್ಯೂಮನ್ ಬಾಡಿ ಗೊತ್ತಾಯ್ತು, ಅದು ಹ್ಯೂಮನ್ ಬಾಡಿ ಗೊತ್ತಾಯ್ತು, ಬೀಯಿಂಗ್ ಅಂತ ಏನು?
ಪ್ರೆಸೆಂಟ್ ಲಿವಿಂಗ್ ದಿ ಲೈಫ್ ಬೀಯಿಂಗ್ ಅಂದ್ರೆ ಏನು ಲೆಕ್ಕದಲ್ಲಿ ಹ್ಯೂಮನ್ ಪಾರ್ಟ್ ಹೇಳಿದ್ರೆ ಹ್ಯೂಮನ್ ಪಾರ್ಟ್ ಹೇಳಿದ್ರಿ ಅಲ್ವಾ ನೋಡಿ ಇದು ಮಂಗ ಮಂಗನಿಗೊಂದು ಸ್ಟ್ರಕ್ಚರ್ ಇದೆ ಕಡೆಗೆ ಮನುಷ್ಯನಿಗೆ ಒಂದು ಸ್ಟ್ರಕ್ಚರ್ ಆಯ್ತು ಅದಕ್ಕೆ ಹ್ಯೂಮನ್ ಅಂತ ಹೇಳಿದ್ರೆ ಇದಕ್ಕೆ ಮಂಕಿ ಅಂತ ಹೇಳಿದ್ರೆ ಅಸ್ತಿತ್ವ ಸೊ ಮಂಕಿ ಬೀಯಿಂಗ್ ಡಾಗ್ ಬೀಯಿಂಗ್ ಡಾಂಕಿ ಬೀಯಿಂಗ್ ಅಸ್ತಿತ್ವ ಬೀಯಿಂಗ್ ಬಗ್ಗೆ ಎರಡು ಇದೆ ಹ್ಯೂಮನ್ ಸ್ಟ್ರಕ್ಚರ್ ಅಲ್ಲಿ ಇರೋದು ಆ ಸ್ಟ್ರಕ್ಚರ್ ಅಲ್ಲಿ ಹ್ಯೂಮನ್ ಪಾರ್ಟ್ ಬಂತು ಅಂದ್ರೆ ದೇಹದ ವ್ಯವಸ್ಥೆಗೆ ಹ್ಯೂಮನ್ ಪಾರ್ಟ್ ಬಂತು ಆಯ್ತಾ ಮಂಕಿ ಡಾಂಕಿ ಡಾಗ್ ಬೀಯಿಂಗ್ ಎಲ್ಲ ಸೊ ನಮ್ಮ ಮನುಷ್ಯನ ವ್ಯತ್ಯಾಸ ಅಂದರೆ ಮನುಷ್ಯನ ಸ್ಟ್ರಕ್ಚರ್ ಇದೆ ನಿಮ್ಮಲ್ಲಿ ಅವ್ರಿಗೆ ಬುದ್ಧಿ ಇದೆಯೋ ಗೊತ್ತಿಲ್ಲ ಅದು ಎಮೋಷನ್ಸ್ ಇದೆಯೋ ಗೊತ್ತಿಲ್ಲ ಆಯ್ತಾ ಮನುಷ್ಯತ್ವ ಇದೆಯೋ ಇಲ್ಲ ಗೊತ್ತಿಲ್ಲ ಬಟ್ ಈ ಸ್ಟ್ರಕ್ಚರ್ ಇದೆ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತಾರೆ ಒಪ್ಪಟ್ರ ಹಾಂ ಸೊ ಆ ಲೆಕ್ಕದಲ್ಲಿ ನಾವೆಲ್ಲ ಹ್ಯೂಮನ್ ಬೀಯಿಂಗಾ ಹಾಂ ಆಯಿತು ಹ್ಯೂಮನ್ ಪಾರ್ಟ್ ಕ್ಲಿಯರ್ ನನಗೆ ಬಾಡಿ ಹೀಗಿದೆ ಅವ್ರು ಕೇಳಿದ್ರೆ ಎನಿಮಲ್ ಬಾಡಿ ಇಲ್ಲ ಅಂತ ಕರೆಕ್ಟ್ ಆಯಿತು ಎನಿಮಲ್ ಬಾಡಿ ಇಲ್ಲ ಹ್ಯೂಮನ್ ಬಾಡಿ ಇದೆ ಅಂತ ಗೊತ್ತಾಯಿತು ಒಂದು ಸ್ಟ್ರಕ್ಚರ್ ಇದೆ ಅಲ್ಲಿ ಮೂಳೆ ಮಾಂಸ ರಕ್ತ ಇದೆ ಹ್ಞೂ ಕರೆಕ್ಟಾ ಈಗ ಬೀಯಿಂಗ್ ಅಂದ್ರೆ ಅಸ್ತಿತ್ವ ಆಯ್ತಾ ಅಂದ್ರೆ ಅಸ್ತಿತ್ವ ಇರುವಿಕೆ ಲೈಫ್ ಫೋರ್ಸ್ ಹೌದಲ್ಲ ಈಗ ನೀವು ಯಾರು ಹ್ಯೂಮನ್ ಪಾರ್ಟು ಬೀಯಿಂಗ್ ಪಾರ್ಟು ನೀವು ಯಾರು ಹ್ಯೂಮನ್ ಪಾರ್ಟು ಬೀಯಿಂಗ್ ಪಾರ್ಟು ಅಲ್ಲ ನೀವು ಇಷ್ಟವರೆಗೆ ಹೇಗೆ ಜೀವನ ಮಾಡ್ತಿದ್ರಿ ಆರ್ ಯು ಲಿವಿಂಗ್ ಎಸ್ ಹ್ಯೂಮನ್ ಆರ್ ಎ ಬೀಯಿಂಗ್ ಆರ್ ಎ ಹ್ಯೂಮನ್ ಬೀಯಿಂಗ್ ಅರ್ಥ ಆಯ್ತಾ ಇಲ್ಲಿ ಮೂರು ಎರಡು ಶಬ್ದ ಇದೆ ಹ್ಯೂಮನ್ ಬೀಯಿಂಗ್ ಬೀಯಿಂಗ್ ಹ್ಯೂಮನ್ ಅಂದ್ರೆ ಏನು ಮಾನವೀಯತೆ ಇರೋ ವ್ಯಕ್ತಿ ಮಾನವೀಯತೆ ಇಲ್ಲದಿರೋ ಹ್ಯೂಮನ್ ಅನ್ನೋದು ಕರೀರೋ ನೀವು ಬರೀ ಮನುಷ್ಯ ಹ್ಯೂಮನ್ ಬೀಯಿಂಗ್ ಇಸ್ ಬರೀ ಮನುಷ್ಯ ಬೀಯಿಂಗ್ ಬಿಟ್ಬಿಡಿ ಈಗ ಹ್ಯೂಮನ್ ಬಿಟ್ಬಿಡಿ ಬೀಯಿಂಗ್ ಅಂದ್ರೆ ಏನು ಅಂತ ಹೇಳ್ಬಿಡಿ ಅಸ್ತಿತ್ವ ಅದನ್ನ ನಿಮ್ ಮಾತ್ರ ಅಸ್ತಿತ್ವ ಮಂಗನಿಗೆ ಅಸ್ತಿತ್ವ ಇಲ್ಲ ಮಂಗನ ರಚನೆಯಲ್ಲಿ ಅದ್ರ ಅಸ್ತಿತ್ವ ಇರುತ್ತೆ ಮಂಗನ ರಚನೆ ಅಸ್ತಿತ್ವ ಇದೆಯೋ ಅಸ್ತಿತ್ವ ರಚನೆ ಅಸ್ತಿತ್ವ ಬೇರೆ ರಚನೆ ಬೇರೆ ಎರಡು ಶಬ್ದ ಇದೆ ಅಲ್ಲಿ ಮಂಗ ಹ್ಯೂಮನ್ ಪ್ಲಸ್ ಬೀಯಿಂಗ್ ಅಂತ ಎರಡಿದೆ ಮಂಗನ ದೇಹ ರಚನೆಯಲ್ಲಿ ಅದ್ರ ಅಸ್ತಿತ್ವ ಇರುತ್ತೆ ನಮ್ಮ ಮನುಷ್ಯನ ಮೂಳೆ ಮಾಂಸದ ತಡಿಕೆ ದೇಹದಲ್ಲಿ ನಮ್ಮ ಅಸ್ತಿತ್ವ ಇರುತ್ತೆ ಅಂದ್ರೆ ಅಸ್ತಿತ್ವ ಇಲ್ಲದಿದ್ರೆ ಅವ್ನು ಮನುಷ್ಯ ಅಲ್ಲ ಅವಾಗ ಅವನ ಜೀವ ಇರಲ್ಲ ನಮಗೆ ಜೀವ ಇರಲ್ಲ ಸೊ ಹಾಗಿದ್ ನೀವು ಯಾರು ನಿಮ್ಮ ಹೆಸರೇನಪ್ಪ ಶುಭ ಶುಭ ಅಂತ ಕರ್ಕೊಂಡು ನಿಮ್ಮ ತಲೆಯಲ್ಲಿ ಏನು ಬರುತ್ತೆ ಹ್ಯೂಮನ್ ಪಾರ್ಟ್ ಬರ್ತೋ ಬೀಯಿಂಗ್ ಪಾರ್ಟ್ ಬರ್ತೋ ಚೆನ್ನಾಗಿ ಕಾಣ್ತೀರಪ್ಪ ನೀವು ಎಷ್ಟು ಚೆನ್ನಾಗಿದ್ದೀರಾ ಯಾವ ಪಾರ್ಟ್ ಬಂತು ಭಾಳ ಚೆನ್ನಾಗಿ ಮಾತಾಡ್ತೀರಿ ನೀವು ನೀವು ಯಾವ ಯಾವ ಪಾರ್ಟ್ ಬಂತು ಈಗ ಹ್ಯೂಮನ್ ಪಾರ್ಟ್ ಬಂತ ಬೀಯಿಂಗ್ ಪಾರ್ಟ್ ಬಂತ ಹಾಗೆ ಬೀಯಿಂಗ್ ಪಾರ್ಟ್ ಬಗ್ಗೆ ಹೇಳಿದಂಗೆ ನೋಡ being in shubha what is shubha tells me show me the shubha with hand show me shubha with hand show hand kainda tose shubha this is chair ante adala shubha yaro tose show me this is shubha alva ee deha rachaneyalli iro ond aatma our life is there in the body this is called human being alala nanu human being yaro shabda artha maadli padu human andre gothaydu body being andre artha maadli try maartene iga alva ಅವ್ರು ಹೇಳ್ತಾರೆ ಶುಭ ಅಂದರೆ ಇದು ಅಂತ ಹೇಳ್ತಾರೆ ಶುಭ ಅಂದರೆ ಬಾಡಿ ಅಂತ ಡಿ ಅಗ್ರಿ ಉಮಾ ಶುಭಿ ಉಮಾ ವೆರಿ ಸುಮಾ ಉಮಾ ಇಸ್ ವೆರಿ ಸುಮಾ ಸುಮಾ ಹಾಂ ದೆನ್ ವಾಟ್ ಇಸ್ ದಟ್ ನಮ್ಮ ವ್ಯಕ್ತಿತ್ವ ಸೊ ವ್ಯಕ್ತಿತ್ವ ವ್ಯಕ್ತಿತ್ವ ಅಂದ್ರೆ ಏನ್ರಿ ಅಪ್ಪ ಏನ್ರಿ ವ್ಯಕ್ತಿತ್ವ ಶಬ್ದಗಳು ಹೇಳ್ತಿದ್ರು ಅಷ್ಟೇ ವ್ಯಕ್ತಿತ್ವ ಅಂದ್ರೆ ಏನು ನಿಮ್ಮ ಲೆಕ್ಕದಲ್ಲಿ ಅಂದ್ರೆ ಪರ್ಸನಾಲಿಟಿ ಅನ್ನೋ ಬಹಳ ಚೆನ್ನಾಗಿದ್ದಾರೆ ಸ್ಮಾರ್ಟ್ ಮೀಸೆ ಬಿಟ್ಟಿದ್ದಾರೆ ಮತ್ತೆ ದಟ್ಸ್ ಎ ಪರ್ಸನಾಲಿಟಿ ಮೆಂಟಲ್ ಪರ್ಸನಾಲಿಟಿ ಅಂದೇನು ನಿಮ್ಮ ಗುಣ ನಡತೆ ಇಲ್ದಿದ್ರೆ ನೀವು ಹ್ಯೂಮನ್ ಬೀಯಿಂಗ್ ವ್ಯಕ್ತಿತ್ವ ಬೇರೆ ಬೇರೆ ಅಟ್ ಹ್ಯೂಮನ್ ಬೀಯಿಂಗ್ ಹೌದಲ್ಲ ನಾವು ಹ್ಯೂಮನ್ ಬೀಯಿಂಗ್ ಬಗ್ಗೆ ಮಾತಾಡ್ತೀವಿ ನಿಮ್ಮ ವ್ಯಕ್ತಿತ್ವ ಬಗ್ಗೆ ಮಾತಾಡ್ತಾ ಇಲ್ಲ ಆ ಹ್ಯೂಮನ್ ಬೀಯಿಂಗ್ ಒಳ್ಳೆ ಮನುಷ್ಯ ಇರ್ಬೋದು ಕೆಟ್ಟ ಮನುಷ್ಯ ಇರ್ಬೋದು ಚೆನ್ನಾಗಿ ಮಾತಾಡ್ಬೋದು ಬಟ್ ಹ್ಯೂಮನ್ ಬೀಯಿಂಗ್ ಬೇಸಿಕ್ ಕ್ವಶನ್ ಹ್ಯೂಮನ್ ಅಂದ್ರೆ ಗೊತ್ತಾಯ್ತು ಇಷ್ಟೆಲ್ಲ ಇದ್ರೆ ಅವ್ನು ಹ್ಯೂಮನ್ ಹೌದಲ್ಲ ತಲೆ ಮೂಳೆ ಮಾಂಸ ಇದ್ರೆ ಅವ್ನು ಹ್ಯೂಮನ್ ಬೀಯಿಂಗ್ ಅಂದ್ರೆ ಏನು ಅಂತ ಪ್ರಶ್ನೆ ಈಗ ಅಳಿಯಲ್ಲ ಮಗಳ ಗಂಡ ಆತ್ಮ ದೇಹದಲ್ಲಿ ಇದೆಯೋ ದೇಹದಲ್ಲಿ ಆತ್ಮ ಇದೆಯೋ
ಪ್ರಶ್ನೆ ಅದು ನಿಮ್ಮದು ತಪ್ಪು ಕಲ್ಪನೆ. ದೇಹ ಅನ್ನೋದು ಆತ್ಮದಲ್ಲಿ ಇದೆ, ಅದು ಬೇರೆ ಪ್ರಶ್ನೆ, ಅದು ನೋಡೋಣ. ಆಯ್ತಾ, ಈಗ ಪ್ರಶ್ನೆ ಗೊತ್ತಾಯ್ತಾ? ಪ್ರಶ್ನೆ ಏನು? ಆಯ್ತಾ, ನನಗೆ ಎರಡು ಚಾಯ್ಸ್ ಕೊಡ್ತೇನೆ. ನೀವು ಹ್ಯೂಮನ್, ಕ್ವಶನ್ ನಂಬರ್ ಒನ್, ನಾನು ಹ್ಯೂಮನ್, ನಾನು ಬೀಯಿಂಗ್, ನಾನು ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಡಿ ನನ್ನ ದೇವು. ಎ ಏನು? ಹ್ಯೂಮನ್ ನಾನು. ಬಿ ಏನು? ಬೀಯಿಂಗ್ ನಾನು. ಸಿ ಏನು? ಹ್ಯೂಮನ್ ಪ್ಲಸ್ ಬೀಯಿಂಗ್, ಹ್ಯೂಮನ್ ಪ್ಲಸ್ ಬೀಯಿಂಗ್. ಡಿ ನನ್ನ ದೇವು. ಯಾವುದಲ್ಲ, ಯಾವುದಲ್ಲ, ಯಾವುದಲ್ಲ. ಹಾಂ, ಈಗ ಎ ಅಂತ ಹೇಳೋರು ಕೈ ಐತೆಪ್ಪ. ಪ್ರಶ್ನೆ ಅರ್ಥ ಆಯ್ತಾ? ಬಿ ಅಂತ ಹೇಳೋರು ಕೈ ಐತಿ. ಅಂದರೆ ಬಿ ಎ ಇಸ್ ಹ್ಯೂಮನ್, ಎರಡನೇ ಬಿ ಇಸ್ ಬೀಯಿಂಗ್, ಸಿ ಹ್ಯೂಮನ್ ಪ್ಲಸ್ ಬೀಯಿಂಗ್, ಹಾಂ ಡಿ. ಈಗ ಮುಳ್ದವರಲ್ಲಿ ಏನೋ ಅನ್ಡಿಸೈಡೆಡ್. ಇಷ್ಟರಿಗೆ ಇವರು ಕ್ಲಿಯರ್ ಬ್ರಹ್ಮಚ್ಚ ಹ್ಯೂಮನ್ ಬೀಯಿಂಗ್, ನಾನು ಹ್ಯೂಮನ್ ಬೀಯಿಂಗ್, ಹ್ಯೂಮನ್ ಬೀಯಿಂಗ್ ಮನುಷ್ಯತ್ವ ಇರಬೇಕು ಅಂತ. ಈಗ 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 ಏನು ಅನ್ಡಿಸೈಡೆಡ್ ಅಥವಾ ಏನೋ ಡಿಸೈಡ್ ಮಾಡ್ತೀರಾ ನೀವು? ನೀವೇನ್ರಿ ಅಪ್ಪ, ನೀವ್ಯಾರು? ಹಾ, ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತಾರೆ ಅವರು. ಓಕೆ, ಶಿ ಇಸ್ ಹ್ಯೂಮನ್ ಬೀಯಿಂಗ್ ಅಂತ. ಓಕೆ, ಲೆಟ್ಸ್ ಸೇ ಶಿ ಹ್ಯಾಸ್ ಟೇಕನ್ ಡಿಸಿಷನ್. ಆಯ್ತಾ, ಅಂದ್ರೆ ಹ್ಯೂಮನ್ ಬೀಯಿಂಗ್ ಅಂದ್ರೆ ದಿಸ್ ಪ್ಲಸ್ ಸಮಥಿಂಗ್ ಅಲ್ವಾ, ಕರೆಕ್ಟಾ? ಈಗ ಸತ್ತೋಗ್ಬಿಟ್ರ, ಸತ್ತೋಗ್ಬಿಟ್ಟ ಮನುಷ್ಯ, ಹ್ಯೂಮನ್ ಪಾರ್ಟ್ ಉಳಿತು, ಬೀಯಿಂಗ್ ಪಾರ್ಟ್ ಇಲ್ಲ. ಹ್ಯೂಮನ್ ಪಾರ್ಟ್ ಉಳಿದು, ದ ಪರ್ಸನ್ ಇಸ್ ಡೈಡ್, ದಿ ಹ್ಯೂಮನ್ ಪಾರ್ಟ್ ಇಸ್ ರಿಮೈನಿಂಗ್ ದೇರ್, ಬೀಯಿಂಗ್ ಪಾರ್ಟ್ ಇಸ್ ನಾಟ್ ದೇರ್. ದೆನ್ ವಾಟ್ ಆರ್ ಯು? ಅವ್ನು ಹೋಗ್ಬಿಟ್ಟಪ್ಪ ಅಂತ ಹೇಳ್ತಾರೆ. ಇರೋದು ಯಾರು? ನೀವು ಯಾಕೆ, ನೀವು ಯಾರು? ಹ್ಯೂಮನ್ ಬೀಯಿಂಗ್, ಹ್ಯೂಮನ್ ಪ್ಲಸ್ ಬೀಯಿಂಗ್. ಹಾಂ, ಬೀಯಿಂಗ್ ಪಾರ್ಟ್ ಇಟ್ಟಪ್ಪ. ನಿಮ್ಮ ಹೆಸರೇನು? ಹಾಂ, ಅವನು ರಾಮ ಅಂತಿದ್ದಾನೆ. ರಾಮನ ಹ್ಯೂಮನ್ ಬೀಯಿಂಗ್ ಅಂತ ಈಗ ಹೇಳ್ತಾನೆ. ಆಯ್ತಾ, ಸತ್ತ ಮೇಲೆ ಬೀಯಿಂಗ್ ಇಲ್ಲ, ರಾಮ ಇದನ್ನಲ್ಲೇ. ಹೋಗ್ಬಿಟ್ರು. ಹಾಗೆ ರಾಮ ಯಾರು? ಬೀಯಿಂಗ್ ಹ್ಯೂಮನೋ? ಅಲ್ಲಲ್ಲ, ನೀವ್ ಯಾರು? ನೀವ್ ಶ್ರೀಧರ ತಾನೇ? ಶ್ರೀಧರ ಅಲ್ಲಪ್ಪ, ನೀವ್ ಶ್ರೀಧರ, ಕರೆಕ್ಟ. ಇದ್ರಲ್ಲಿ ನನ್ನ ಪ್ರಶ್ನೆ ಏನಂದ್ರೆ, ಹ್ಯೂಮನ್ ನೀವು, ಬೀಯಿಂಗ್ ನೀವು, ಹ್ಯೂಮನ್ ಪ್ಲಸ್ ಬೀಯಿಂಗ್ ಅಂತ. ಪ್ರಶ್ನೆ ಅದೇ ಆಗ್ಬಿಟ್ಟಿದೆ. ನಾವು ಅಂದ್ರೆ ಇವಾಗ ನೀವು ರಾಮನ್ ಎಕ್ಸಾಂಪಲ್ ಕೊಟ್ರಲ್ಲ, ಅಲ್ಲಿ ರಾಮ ಅಂಟಿಲ್ ರಾಮ ವಾಸ್ ಅಲೈವ್, ರಾಮ ವಾಸ್ ಅ ಹ್ಯೂಮನ್ ಬೀಯಿಂಗ್. ರಾಮ ಇವಾಗ ಸತ್ತ ಮೇಲೆ ನಾವು ರಾಮ ಹೋಗ್ಬಿಟ್ರು ಅಂತ ಹೇಳ್ತೀರ. ಸೊ ವಾಟ್ ವಾಟ್ ವಾಸ್ ದಟ್ ದಟ್ ವೆಂಟ್ ಅವೇ? ನಾವ್ ಯಾವ್ದು ಹ್ಯೂಮನ್ ಪಾರ್ಟ್ ಅಲ್ಲ ಇದೆ, ಹ್ಯೂಮನ್ ಪಾರ್ಟ್ ಅಲ್ಲ ಇದೆ, ಬೀಯಿಂಗ್ ಪಾರ್ಟ್ ಇಸ್ ನಾಟ್ ದೇರ್, ರೈಟ್? ಆಯ್ತಾ, ಸೊ ಹೂ ಇಸ್ ರಾಮ, ಹ್ಯೂಮನ್ ಆರ್ ಬೀಯಿಂಗ್? ಅಂಟಿಲ್ ದೆನ್ ರಾಮ ವಾಸ್ ಅ ಹ್ಯೂಮನ್ ಬೀಯಿಂಗ್. ನೋ ನೋ, ಅಂಟಿಲ್ ದೆನ್ ರಾಮ ರಾಮ ವಾಸ್ ಅ ಹ್ಯೂಮನ್ ಬೀಯಿಂಗ್. ರಾಮ ವಾಸ್ ಅ ಹ್ಯೂಮನ್ ಬೀಯಿಂಗ್. ಆಫ್ಟರ್ ಹಿಸ್ ಡೆಡ್ ವಾಟ್? ರಾಮ ಬಿಕೇಮ್ ಆಫ್ಟರ್ ಹಿಸ್ ಡೆಡ್ ಎಸ್ ಹ್ಯೂಮನ್. ಪ್ರಶ್ನೆ ಅರ್ಥ ಆಗ್ತಿ ನಿಮಗೆ? ಒಬ್ಬ ರಾಮ ಅನ್ನೋ ಒಬ್ಬ ಮನುಷ್ಯ ಇದ್ದಪ್ಪ, ಅವ್ನು ಹ್ಯೂಮನ್ ಬೀಯಿಂಗ್ ಅಂತ ಕರೆದ್ರೆ ಒಪ್ಕೊಂಡೆ, ಅವ್ನು ಸತ್ತೋಗ್ಬಿಟ್ಟ, ಅವ್ನ ಬಾಡಿ ಅಲ್ಲ ಇದೆ, ಹ್ಯೂಮನ್ ಪಾರ್ಟ್ ಇದೆ, ಬೀಯಿಂಗ್ ಪಾರ್ಟ್ ಏನಾಯ್ತು? ಹೋಯ್ತು. ಸೊ ಅವನು ಹೋಗಿ ಸುಟ್ ಆಗ್ಬಿಡ್ತೀನಿ, ಯಾಕಂದ್ರೆ ಇವನೇನು ಯೂಸ್ಲೆಸ್ ಫೆಲೋ ಅಂತ. ಹೌದಲ್ಲ? ಹಾ, ಹಾಗಿದ್ರೆ ರಾಮ ಯಾರು? ಆ ಬೀಯಿಂಗ್ ಪಾರ್ಟ್ ಹ್ಯೂಮನ್ ಪಾರ್ಟ್? ಅರ್ಥ ಆಯ್ತಾ? ಅಲ್ಲಲ್ಲ, ಅಲ್ಲಲ್ಲ, ಬೀಯಿಂಗ್ ಇಸ್ ನಾಟ್ ದೇರ್ ನೌ, ವಿಸಿಬಲ್, ನಾಟ್ ವಿಸಿಬಲ್. ಯು ಆರ್ ಬರ್ನ್ ದಿ ಬಾಡಿ, ರೈಟ್? ನೌ ಯು ಆರ್ ಸೇಯಿಂಗ್ ಇಫ್ ರಾಮ ಇಸ್ ಎ ಬಾಡಿ, ಬಾಡಿ ಪ್ಲಸ್ ಸಮಥಿಂಗ್, ಓಕೆ, ವೈಲ್ ಎಲ್ ಯು ಆರ್ ಟ್ರಾನ್ಸ್ಲೇಟಿಂಗ್ ಬಾಡಿ ಪ್ಲಸ್ ಸಮಥಿಂಗ್, ಬಾಡಿ ಪ್ಲಸ್ ಬೀಯಿಂಗ್. ನೌ ಆಫ್ಟರ್ ಡೆತ್ ಬೀಯಿಂಗ್ ಇಸ್ ನಾಟ್ ದೇರ್, ಬಾಡಿ ಹ್ಯೂಮನ್ ಇಸ್ ದೇರ್, ಹ್ಯೂಮನ್ ಪಾರ್ಟ್ ಇಸ್ ದೇರ್, ದಟ್ ಯು ಆರ್ ಬರ್ನಿಂಗ್ ಇಟ್. ದಟ್ ಮೀನ್ಸ್ ಇಸ್ ಯೂಸ್ಲೆಸ್ ಥಿಂಗ್. ದಟ್ ಮೀನ್ಸ್ ಹ್ಯೂಮನ್ ಪಾರ್ಟ್ ಇಸ್ ಅ ಯೂಸ್ಲೆಸ್ ಪಾರ್ಟ್ ಆಫ್ ಬೀಯಿಂಗ್. ಆಕ್ಚುಲಿ ಬೀಯಿಂಗ್ ಇಸ್ ಶಾಶ್ವತ, ಬೀಯಿಂಗ್ ಇಸ್ ಕರೆಕ್ಟ್ ಅಷ್ಟೇ, ಬೀಯಿಂಗ್ ಇಸ್ ಪರ್ಮನೆಂಟ್. ಹ್ಯೂಮನ್ ಪಾರ್ಟ್ ಏನ್ ಮಾಡ್ತೀರಾ? ನೀವು ಸುಟ್ ಆಗ್ಬಿಡ್ತೀರಾ ಸತ್ ಮೇಲೆ. ಸದ್ಯಕ್ಕೆ ಬೀಯಿಂಗ್ ಅಂತ ಹೇಳೋಣ, ಆಮೇಲೆ ಹೇಳ್ತಾನೆ. ಬೀಯಿಂಗ್ ಅಂದ್ರೆ ಇರುವಿಕೆ, ಅದು ಆತ್ಮ. ಹ್ಯೂಮನ್ ಬಿಟ್ಬಿಡ್ಬೇಕು, ಬೀಯಿಂಗ್ ಇಸ್ ದೇ, ಬೀಯಿಂಗ್ ಯಾವಾಗಲೂ ಇರುತ್ತೆ ಅಂತ. ಬೀಯಿಂಗ್ ಈಸ್ ವಾಟ್ ಯು ಆರ್, ಓಕೆ, ವಿ ರಿಮೈನ್ ಅಂಡ್ ವಿ ಕಂಟಿನ್ಯೂ ಟು ಬಿ ದೇ, ಅಷ್ಟೇ. ಹಂಗಂತ ಡಿಡ್ ಯು ಅಂಡರ್ಸ್ಟ್ಯಾಂಡ್ ಅಮ್ಮ? ಸಿ, ಸಂಬಡಿ ಇಸ್ ಡೈಡ್, ರೈಟ್? ಐಲಿ ಎಲೈವ್ ಈಸ್ ಪ್ಲಸ್ ಹ್ಯೂಮನ್ ಪ್ಲಸ್ ಬೀಯಿಂಗ್. ಆಫ್ಟರ್ ಡೆತ್ ಹ್ಯೂಮನ್ ಪಾರ್ಟ್ ಇಸ್ ದೇರ್, ಬೀಯಿಂಗ್ ಪಾರ್ಟ್ ಇಸ್ ನಾಟ್ ದೇರ್.
ಕರೆಕ್ಟ್. ಸೊ ನೌ ಇಟ್ಸ್ ಬರ್ಂಟ್ ದ ಬಿ ಹ್ಯೂಮನ್ ಪಾರ್ಟ್. ಓಕೆ, ನೌ ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್? ಬೀಯಿಂಗ್, ಹೌದಲ್ಲ? ಹ್ಯೂಮನ್ ಪಾರ್ಟ್ ಇಲ್ಲದೆ ಬೀಯಿಂಗ್ ಪಾರ್ಟ್ ಹೋದ್ಮೇಲೆ ಹ್ಯೂಮನ್ ಪಾರ್ಟ್ ಸುಟ್ಟಾಗ್ಬಿಟ್ರಿ, ಹೌದಲ್ಲ? ದಿ ಹೋಲ್ ಆಫ್ ಯುವರ್ ಲೈಫ್ ದ ಬೀಯಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್, ಆ್ಯಂಡ್ ಯು ಆರ್ ಸ್ಪೀಕಿಂಗ್ ಸೋ ಮಚ್ ಅಬೌಟ್ ಹ್ಯೂಮನ್ ಪಾರ್ಟ್, ಥಿಂಕಿಂಗು, ಎಮೋಷನ್ಸು, ನಾಲೆಜು, ಆ ಮನುಷ್ಯತ್ವ. ನೀವು ಯಾವ್ದು ಹೇಳ್ತಾ ಇರೋದು? ನಾನು ಯಾವ ಕೇಳಿದೆ ಮನುಷ್ಯತ್ವ ಅಂದ್ರೆ ಕೇಳಿದೆ, ಓ ಮನುಷ್ಯತ್ವ ಇರಬೇಕು, ಥಿಂಕಿಂಗ್ ಮಾಡಬೇಕು, ಬೀಯಿಂಗ್ ಬಗ್ಗೆ ಏನು ಹೇಳ್ತಾನೆ ಇಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಬಗ್ಗೆ ಏನು ಹೇಳ್ತಾ ಇಲ್ಲ. ಇದು ಫಸ್ಟ್ ಕ್ಲಾಸ್ ತಗೊಂಡ್ವಲ್ಲ, ಫಸ್ಟ್ ಕ್ಲಾಸ್ ಇದ್ದ ಟ್ರಾನ್ಸ್ಲೇಷನ್ ಬೀಯಿಂಗ್ ಬೀಯಿಂಗ್ ಅಷ್ಟೇ ನಿಮ್ ಲೈಫ್ ಆಯ್ತಾ? ನೀವು ಅದೇ, ದಟ್ಸ್ ದ ಮೋಸ್ಟ್ ನೆಗ್ಲೆಕ್ಟೆಡ್ ಪಾರ್ಟ್ ಇನ್ ಹೋಲ್ ಆಫ್ ಯುವರ್ ಲೈಫ್. ಅಂಡರ್ಸ್ಟ್ಯಾಂಡ್, ಬೀಯಿಂಗ್ ಈಸ್ ವಾಟ್ ಯು ಆರ್ ಅಂಡ್ ಹ್ಯೂಮನ್ ಈಸ್ ವಾಟ್ ಯು ಹ್ಯಾವ್. ಓಕೆ, ನಾನು ಯಾರು ಅಂದ್ರೆ ಬೀಯಿಂಗು, ಬಾಡಿ ಇಸ್ ನ ದೇಹ ನನಗೆ ಇದೆ, ಅದು ದೇಹ ನಾನಲ್ಲ, ಶರ್ಟ್ ನನಗಿದೆ ಅದು ಶರ್ಟ್ ನಾನಲ್ಲ. ಈಗ ನನಗಿಂತ ಶರ್ಟ್ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ, ಅರ್ಥ ಆಯ್ತಾ ಮೇಡಮ್? ಒಂದು ಪ್ರಶ್ನೆ ಬರುತ್ತೆ, ಇವಾಗ ನಾವು ಮನುಷ್ಯರ ಇದರಲ್ಲಿ ತಗೊಂಡಾಗ ಈ ತರ ಅಂತ ಅನ್ಕೊಳ್ತೀವಿ, ಪ್ರಾಣಿಗಳಿಗೂ ಒಂದು ಜೀವ ಆಗ್ತಿರುತ್ತಲ್ಲ. ಸೊ ಅಲ್ಲ, ಈಗ ಪ್ರಾಣಿಗಳಿಗೆ ಹೋಗೋ ಮುಂಚೆ ಮೊದಲು ಮನುಷ್ಯರಿಗೆ ಸಾಲ್ವ್ ಪ್ರಾಬ್ಲಮ್ ನೋಡೋಣ, ಯಾಕಂದ್ರೆ ನಾವು ಮನುಷ್ಯರ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳೋದಾಗುತ್ತೆ, ಆಮೇಲೆ ಪ್ರಾಣಿಗಳ ಪ್ರಾಬ್ಲಮ್ ನೋಡೋಣ. ಯಾಕಂದ್ರೆ ನಮ್ಮ ಮನುಷ್ಯರು ನಮ್ಮ ಪ್ರಾಬ್ಲಮೇ ನಮ್ಗೆ ಅರ್ಥ ಆಗ್ತಾ ಇಲ್ಲ, ನಿಮಗೆ ಬಗ್ಗೆ ನಿಮ್ಮ ಬಗ್ಗೆ ನಿಮ್ಗೆ ಎಷ್ಟು ಕನ್ಫ್ಯೂಷನ್ ಇದೆ, ಪ್ರಾಣಿಗಳ ಬಗ್ಗೆ ಯಾಕೆ ಕನ್ಫ್ಯೂಸ್ ಮಾಡ್ಕೊಳ್ತೀರ? ಈಗ ನೀವು ಯಾರಿದ್ರಿ? ಹ್ಯೂಮನ್ ಪ್ಲಸ್ ಬೀಯಿಂಗ್, ನಮ್ಗೆ ಎ ಬಿ ಸಿ ಡಿ ಕೊಟ್ಟೆ, ಹ್ಯೂಮನ್ ಎ ಇಸ್ ಹ್ಯೂಮನ್ನು, ಬಿ ಇಸ್ ಬೀಯಿಂಗು, ಸಿ ಇಸ್ ಹ್ಯೂಮನ್ ಪ್ಲಸ್ ಬೀಯಿಂಗು, ಡಿ ನನ್ನದೇ ಬೋ, ನೀವು ಯಾವ ಚಾಯ್ಸ್ ಮಾಡಿದ್ರಿ? ಥರ್ಡ್. ಆಯ್ತು, ನೀವು ಹ್ಯೂಮನ್ ಬೀಯಿಂಗ್ ಅಂತ ಚಾನ್ಸ್ ಇದೆ, ಸತ್ತೋಗ್ಬಿಟ್ರೆ ಆ ಹ್ಯೂಮನ್ ಪಾರ್ಟ್ ಸೂಟ್ ಆಗ್ಬಿಡ್ತಾರೆ. ಹೈ, ವಾಟ್ ಆರ್ ಯು? ಬೀಯಿಂಗ್ ಈಸ್ ವಾಟ್ ಯು ಆರ್, ಹ್ಯೂಮನ್ ಈಸ್ ವಾಟ್ ಯು ಹ್ಯಾವ್. ಅರ್ಥ ಆಗ್ತೀಯಾ? ಸೊ ನಾನು ಇದ್ದೇನೆ, ನನಗೆ ಇದು ಈ ಇದು ಪುಸ್ತಕ ನನ್ನ ಹತ್ರ ಇದೆ, ಐ ಹ್ಯಾವ್ ಬುಕ್ ಬಟ್ ಐ ಆಮ್ ನಾಟ್ ದಿ ಬುಕ್. ಅರ್ಥ ಆಗ್ತೀಯಾ? ಇದು ನನ್ನ ಪುಸ್ತಕ, ನನಗೆ ಪುಸ್ತಕ ಇದೆ, ಪುಸ್ತಕ ಹೋಯ್ತು, ನನಗೇನಾಯ್ತಾ? ಅರ್ಥ ಆಯ್ತಾ? ಹ್ಯೂಮನ್ ಬೀಯಿಂಗ್, ಬೀಯಿಂಗ್ ಹ್ಯಾಸ್ ಎ ಹ್ಯೂಮನ್ ಪಾರ್ಟ್. ಅರ್ಥ ಆಯ್ತಾ? ಅದಕ್ಕೆ ಹ್ಯೂಮನ್ ಪಾರ್ಟ್ ಹೋಗೋಣ, ಬೀಯಿಂಗ್ ಬೀಯಿಂಗ್ ಎಲ್ಲ ಹೋಯ್ತು, ಅದು ಎಲ್ಲ ಹೋಯ್ತು ಅಂತ ಗೊತ್ತಿಲ್ಲ, ಬಟ್ ಹ್ಯೂಮನ್ ಪಾರ್ಟಿಗೆ ಏನು ಲೆಕ್ಕನೇ ಇಲ್ಲ, ಅದು ಹೋಯ್ತು, ಅದು ಪುಸ್ತಕ ಯೂಸ್ಲೆಸ್. ಅರ್ಥ ಆಯ್ತು ನಿಮ್ಮ? ಹ್ಯೂಮನ್ ಪಾರ್ಟ್, ಹ್ಯೂಮನ್ ಇಸ್ ವಾಟ್ ಯು ಹ್ಯಾವ್, ವಾಟ್ ಯು ಹ್ಯಾವ್ ನಿಮ್ಗೆ ಇರೋದು, ಬಟ್ ಹೂ ಹ್ಯಾಸ್ ದ್ಯಾಟ್? ಬೀಯಿಂಗ್ ಹ್ಯಾಸ್ ದ್ಯಾಟ್. ಆಯ್ತಾ? ಈಗ ನೀವು ಯಾರು? ಹ್ಯೂಮನೋ ಬೀಯಿಂಗೋ? ಬೀಯಿಂಗ್ ಬಟ್ ಹ್ಯಾಸ್ ಎ ಹ್ಯೂಮನ್ ಬಾಡಿ. ಹ್ಯೂಮನ್ ಪ್ಲಸ್ ಬೀಯಿಂಗ್ ಈಸ್ ಆಲ್ಸೋ ಕನ್ಫ್ಯೂಸಿಂಗ್ ವರ್ಡ್. ಅದಕ್ಕೆ ಈಗ ಇಂಗ್ಲಿಷ್ ಅಲ್ಲಿ ಮಾತ್ರ ಇದು ಕೊಟ್ಟರು, ಕನ್ನಡದಲ್ಲಿ ಇಂಗ್ಲಿಷ್ ಈ ತರ ಕೊಟ್ಟಿಲ್ಲ. ಇಂಗ್ಲಿಷ್ನವ್ರು ಬುದ್ಧಿವಂತರು, ಅವ್ರು ಸರಿಯಾಗಿ ಕೊಟ್ಟಿದ್ದಾರೆ. ದೇಹ ಆತ್ಮ ಬೇರೆ ಬೇರೆ ಮಾಡಿದ್ರು, ಇವರೆಲ್ಲ ಸೇರಿ ಕನ್ಫ್ಯೂಷನ್ ಮಾಡಿದ್ರು, ಕನ್ಫ್ಯೂಷನ್ ಮಾಡಿದ್ದಾರೆ. ಅದಕ್ಕೆ ಸಂಸ್ಕೃತ ಬೇರೆ ರೀತಿಯಲ್ಲಿ ಹೇಳ್ತಾರೆ, ಅದನ್ನ ನೋಡೋಣ. ಸಂಸ್ಕೃತದಲ್ಲಿ ಹೇಳ್ತಾರೆ, ಅದನ್ನ ಟೆಕ್ನಿಕಲ್ ಲ್ಯಾಂಗ್ವೇಜ್ ಹೇಳ್ತಾರೆ, ಇದರಲ್ಲಿ ಇಂಗ್ಲೀಷ್ನಲ್ಲಿ. ಇಂಗ್ಲೀಷಲ್ಲಿ ಇಂಗ್ಲೀಷ್ ಇವನ್ ದೋ ಇಟ್ಸ್ ನಾಟ್ ಎ ವೆರಿ ಸ್ಪಿರಿಚುವಲ್ ಲ್ಯಾಂಗ್ವೇಜ್, ಅದರಲ್ಲಿ ಕೆಲವು ವಿಷಯಗಳು ಭಾಳ ಚೆನ್ನಾಗಿ ಅರ್ಥ ಆಗೋ ಹೇಳ್ತಾರೆ. ಹ್ಯೂಮನ್ ಪ್ಲಸ್ ಬೀಯಿಂಗಲ್ಲಿ ನೀವು ಯಾರು? ಇಷ್ಟು ದಿವಸ ಇಲ್ಲಿ ಬದುಕಿದ ಒಳಗೆ ಬರೋಗ ಎಲ್ಲ ಹ್ಯೂಮನ್ ಬೀಯಿಂಗನ್ನೇ ತಿಳ್ಕೊಂಬಂದವ್ ನೀವೆಲ್ಲ. ನಾನು ಹ್ಯೂಮನ್ ಬೀಯಿಂಗ್ ಅಂತ, ನೀವು ಗುಡ್ ಹ್ಯೂಮನ್ ಬೀಯಿಂಗ್ ಬ್ಯಾಡ್ ಹ್ಯೂಮನ್ ಬೀಯಿಂಗ್ ರೀ ಅಮ್ಮ? ಅದನ್ನು ಕ್ಲಾಸ್ಮೇ ಮಾಡಿಬಿಟ್ರೆ, ಗುಡ್ ಹ್ಯೂಮನ್ ಬೀಯಿಂಗು, ಬ್ಯಾಡ್ ಹ್ಯೂಮನ್ ಬೀಯಿಂಗು, ಮನುಷ್ಯತ್ವ ಇರೋರು, ಮನುಷ್ಯತ್ವ ಇಲ್ಲರೂ, ಬುದ್ಧಿ ಇರೋರು, ಬುದ್ಧಿ ಇಲ್ದಿರೋ ಅಂತ ಕ್ಲಾಸ್ಮೇ ಮಾಡ್ತಾರೆ, ಬೀಯಿಂಗ್ ಬಗ್ಗೆ ಮಾತಾಡ್ತಾನೆ ಇಲ್ಲ. ಅರ್ಥ ಆಗ್ತೀಯಾ? ಮೋಸ್ಟ್ ಇಂಪಾರ್ಟೆಂಟ್ ಬಗ್ಗೆ ಮಾತೇ ಇಲ್ಲ, ಲೀಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಬಗ್ಗೆ ಡಿಸ್ಕಷನೇ ಡಿಸ್ಕಷನ್. ಅರ್ಥ ಆಗ್ತೀಯಾ? ಕ್ಲಿಯರ್ ಅಂದ್ರೆ, ಸೊ ಈಗ ಕ್ಲಿಯರ್ ಅದನ್ನು ಎಲ್ರಿಗೆ ಎಕ್ಸ್ಪ್ಲೇನ್ ಮಾಡಿ ನೋಡೋಣ, ನಿಮ್ಗೆ ಏನು ಅರ್ಥ ಆಯ್ತು ಎಕ್ಸ್ಪ್ಲೇನ್ ಮಾಡಿ ಜನರಿಗೆ. ಅಲ್ಲ, ನಿಮ್ಗೆ ಇಷ್ಟು ಏನು ಸಮರಿ ಏನು, ಕನ್ಕ್ಲೂಷನ್ ಏನು ನಿಮ್ಮ ಕನ್ಕ್ಲೂಷನ್ ಏನು? ಬೀಯಿಂಗ್ ಈಸ್ ದ ವೆಹಿಕಲ್,
ಹ್ಯೂಮನ್ ಇಸ್ ದ ವೆಹಿಕಲ್, ಮನುಷ್ಯನದು ವೆಹಿಕಲ್ ಸಾಧನ ಅಷ್ಟೇ. ಅದರ ಡ್ರೈವರ್ ಯಾರು? ದಿ ಬೀಯಿಂಗ್. ಸೊ ನೀವು ಎಷ್ಟು ಲೈಫಲ್ಲಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಯಾವುದಕ್ಕೆ? ಆ ಡ್ರೈವರ್ಗೆ ವೆಹಿಕಲಿಗೋ. ಅರ್ಥ ಆಗ್ತಿದ್ಯಾ? ನಿಮ್ಮ ಲೈಫಲ್ಲಿ ನಾನು ಯಾರು ಅಂದ್ಕೊಂಡು ಬಾಡಿ ಬಂದ್ಬಿಡ್ತು ತಲೆಯಲ್ಲಿ, ವೆಹಿಕಲೇ ಬಂದ್ಬಿಡ್ತು. ಅರ್ಥ ಆಗ್ತಿದ್ಯಾ? ಹಾಂ, ನಾನು ಯಾರು? ಹೆಂಗಸು, ಲೇಡಿ. ಐ ಆಮ್ ಎ ಲೇಡಿ, ಸ್ಮಾರ್ಟ್ ಯಂಗ್ ಗರ್ಲ್, ಸಿ ಎ, ವಿಚ್ ಇಸ್ ನಥಿಂಗ್ ಟು ಡು ವಿತ್ ಯು, ಇಟ್ಸ್ ಎ ವೆಹಿಕಲ್. ಅರ್ಥ ಆಗ್ತೀರಪ್ಪ? ನಮ್ಮ ವಾಹನದ ಬಗ್ಗೆ ಜಾಸ್ತಿ ನಮ್ಗೆ ಗೊತ್ತಿದೆ, ನನ್ನ ಬಗ್ಗೆ ಗೊತ್ತೇ ಇಲ್ಲ. ಅರ್ಥ ಆಯ್ತು ಮೇಡಮ್? ಏನು ಅರ್ಥ ಆಯ್ತು ಹೇಳಿ. ನಮ್ಮದಂದ್ರೆ ಯಾರ್ದು? ನಮ್ಮದಂದ್ರೆ ಅಸ್ಥಿಪಂಜರ. ಅಸ್ಥಿಪಂಜರ ಬೀಯಿಂಗ್ ಅನ್ನೋದು ಚಿನ್ನಗಳು, ಮಾಂಸ ಅನ್ನೋದು ಬೀಯಿಂಗ್. ಮಾಂಸ ಬೀಯಿಂಗ್ ಅಲ್ಲ, ಮಾಂಸ ಅದು ನಾಯಿಂಗಿ, ನಾಯಿ ಬೆಕ್ಕು ತಿಂದು ಹೋಗ್ತಾವ ಅಷ್ಟೇ. ಅದರಲ್ಲಿರೋ ಚೇತನ ಆತ್ಮ ಅದು ಬೀಯಿಂಗ್. ಅರ್ಥ ಆಯ್ತಾ? ಸಿಗುತ್ತೆ. ನೀವು ಮಾತಾಡ್ತಿರ್ತಿಲ್ಲ ಮನುಷ್ಯತ್ವ ಅಂದ್ಕೊಂಡು ವಾಹನದ ಬಗ್ಗೆ ಮಾತಾಡ್ತಿರ, ಅದು ಬೀಯಿಂಗ್ ಬಗ್ಗೆ ಮಾತಾಡ್ತಾನೆ ಇಲ್ಲ. ಬುದ್ಧಿ ಅಂತ ಯಾರಿಗೆ? ಬುದ್ಧಿ ಇರುತ್ತೆ ಅದಕ್ಕೆ, ಬೀಯಿಂಗಿಗೋ ಹ್ಯೂಮನ್ಗೋ? ಕಾರ್ ವೆಹಿಕಲ್ ಅದು. ಬುದ್ಧಿ ಇಲ್ದಿದ್ದಾನು ಮನುಷ್ಯನಾಗ್ತಾನೆ, ಬೀಯಿಂಗ್ ಆಗಿರ್ತಾನೆ. ಬುದ್ಧಿ, ದೇಹ, ಮನಸ್ಸು ಎಲ್ಲ ಹ್ಯೂಮನ್ ಪಾರ್ಟು. ಬೀಯಿಂಗ್ ಅಂದ್ರೆ ಅದನ್ನು ಯೂಸ್ ಮಾಡ್ತಾ ಇರೋದು. ಆಯ್ತಾ? ನಿಮ್ಮ ವೆಹಿಕಲ್ಲು ಅಥವಾ ಮಾತ್ರ ಡ್ರೈವರು? ಉಮಾ, ವಾಟ್ ಆರ್ ಯು? ಯು ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್? ಯು ಆರ್ ಹ್ಯೂಮನ್ ಆರ್ ಬೀಯಿಂಗ್? ಹಾಂ, ಸೊ ಯು ನೋ ಒನ್ ಡೇ ಬಿಡ್ ದಿ ವೆಹಿಕಲ್, ಯು ಡೋಂಟ್ ನೋ ಎ ಬಿಡ್ ದಿ. ನೌ ವಾಟ್ ಆರ್ ಯು? ಆರ್ ಯು ಹ್ಯೂಮನ್ ಆರ್ ಎ ಬೀಯಿಂಗ್? ಹ್ಯೂಮನ್ ಐ ನೋ, ದ ಬೀಯಿಂಗ್ ಐ ಡೋಂಟ್ ನೋ. ಯು ಹಾ, ನೋ ನೋ, ಕ್ವೆಶ್ಚನ್ ಈಸ್ ಆಫ್ಟರ್ ದಿಸ್ ಡಿಸ್ಕಷನ್, ಆರ್ ಯು ಕನ್ಸಿಡರ್ ಯುವರ್ ಸೆಲ್ಫ್ ಎ ಹ್ಯೂಮನ್ ಆರ್ ಎ ಬೀಯಿಂಗ್? ಬೀಯಿಂಗ್, ವಾಟ್ ಇಸ್ ದಟ್ ಬೀಯಿಂಗ್? ವಿ ಡೋಂಟ್ ನೋ ವಾಟ್ ಇಸ್ ಬೀಯಿಂಗ್, ಬಟ್ ಹ್ಯೂಮನ್ ಪಾರ್ಟ್, ಹ್ಯೂಮನ್ ಬೀಯಿಂಗ್. ಓಕೆ, ನೋ 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 ನೋ, ಆಫ್ಟರ್ ಸಂಬಡಿ ಡೈಸ್ ಹ್ಯೂಮನ್ ಪಾರ್ಟ್ ಇಸ್ ಎಟ್ ಹೋಮ್. ಸಂಬಡಿ ವಿಲ್ ಡೂ ಪೂಜಾ ಅಂಡ್ ಗಿವ್ ಕಾಫಿ ಟು ದ ಹ್ಯೂಮನ್ ಪಾರ್ಟ್. ವಾಟ್ ಡು ದೇ ಡೂ ಟು ದ ಹ್ಯೂಮನ್ ಪಾರ್ಟ್? ಜಸ್ಟ್ ಗೋ ಅಂಡ್ ಬರ್ನ್ 2 hours, ರೈಟ್? ದ ವೆಹಿಕಲ್ ಈಸ್ ಬರ್ನ್ಡ್, ದ ಡ್ರೈವರ್ ಹ್ಯಾಸ್ ಗಾನ್ ಸಮ್ವೇರ್ ಎಲ್ಸ್. ಸೊ ನಾವು ಆರ್ ಯು ದ ಡ್ರೈವರ್ ಆರ್ ಎ ವೆಹಿಕಲ್? ಐ ಆಮ್ ಆಸ್ಕಿಂಗ್ ದ ಕ್ವೆಶ್ಚನ್. ಥಿಂಕ್ ಡ್ರೈವರ್ ಆರ್ ವೆಹಿಕಲ್? ವಾಟ್ ಅಬೌಟ್ ಯು? ಐ ಶ್ರೀಧರ್, ಏನ್ ಕ್ಲಿಯರ್ ಅಂದ್ರೆ ಹೌ ಟು ಐಡೆಂಟಿಫೈ ಮೈಸೆಲ್ಫ್ ಆಸ್ ಅ ಬೀಯಿಂಗ್ ಯು ಡೋಂಟ್ ಹ್ಯಾವ್ ಟು ಐಡೆಂಟಿಫೈ ಯು ಆರ್ ಆಲ್ರೆಡಿ ಬೀಯಿಂಗ್ 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 ಯು ಆರ್ ಆಲ್ರೆಡಿ ಬೀಯಿ
ಕೂಡ ಲಾಸ್ಟ್ ಕ್ಲಾಸಲ್ಲಿ ಕಲ್ತಿದ್ಬಿಡಿ, ನಾನು ತಾಯಿ ಅಂತಿತ್ತು, ಈಗ ತಾಯಿ ಅಂತಿದ್ದೀರಾ? ಅದು ಪಾತ್ರ, ಮುಂಚೆ ತಾಯಿನೇ ನಾನಾಗ್ಬಿಟ್ಟಿದ್ದೆ, ಈಗ ನೀವು ಅಲ್ಲ ಅಂತ ಗೊತ್ತಾಯ್ತು. ಆಯ್ತಾ, ನಾನು ಹೆಂಗಸು ಅಂತ ಹೇಳ್ತೀನಿ, ಹೆಂಗಸು ಒಂದು ಪಾತ್ರ. ಆಯ್ತಾ, ಈಗ ನಾನು ಬಾಡಿ ನಾನು ಅಂತ ಹೇಳ್ತಿದ್ರೆ ಬಾಡಿ ನಿಮ್ಮ ಅಥವಾ ಬಾಡಿ ನಿಮ್ಮ ವೆಹಿಕಲ್ಲ? ಸೊ ಈಗ ಏನು ನಾನು ಯಾರು ಫೈನ್ ಮಾಡ್ಲಿಕ್ಕೆ ಆಗಲ್ಲ, ನಾನು ಯಾರು ಅಲ್ಲ ಅಂತ. ಅಲ್ಲ ಅಲ್ಲ ಅಲ್ಲ, ಅದಕ್ಕೆ ಅಲ್ಲಾಹು ಅಕ್ಬರ್ ಅಲ್ಲ ಅಲ್ಲ ಅಲ್ಲ, ಯಾವುದು ನಾನಲ್ಲ ಅಂತ ಫೈಂಡ್ ಔಟ್ ಮಾಡಬೇಕು. ಯಾಕೆ ನಾನು ಯಾವುದೇ ಒಂದು ಕನ್ಫ್ಯೂಸ್ ಆಗಿಬಿಟ್ಟಿದ್ದೇನೆ, ಎಲ್ಲ ಕಡೆ ಸಿಕ್ಕಾಕ್ಬಿಟ್ಟಿದ್ದೇನೆ. ಹೆಂಡ್ ನಾನು ಗಂಡ ಅಂದ್ರೆ ಕೂಡ ಮುಗಿದು ಸಿಕ್ಕಾಕ್ಬಿಟ್ಟ, ಅವನು ನಾನು ಹೆಂಡ್ ಗಂಡ ಸಿಕ್ಕಾಕ್ಬಿಟ್ಟ. ಸೊ ಏನಾಗುತ್ತೆ, ಎಲ್ಲವೂ ಪಾತ್ರ ಅಂತ ಗೊತ್ತಾಗ, ಆ ಪಾತ್ರದಿಂದ ಬಿಡುಗಡೆ ಆಗುತ್ತೆ, ಇದು ಆ ಐಡೆಂಟಿಟಿಯಿಂದ ಬಿಡುಗಡೆ ಆಗುತ್ತೆ. ಅದು ಐಡೆಂಟಿಟಿ,
ಇಲ್ಲ ದೇಹ ನಾನು ಒಂದು ಭ್ರಮೆ ಇದೆ, ನಾನು ದೇಹನೋ ವೆಹಿಕಲ್ ನೀವು, ನೀವೇ ದೇಹ ಆಗಿಬಿಟ್ರೆ ನಿಮ್ಮನ್ನು ಸತ್ತ ಮೇಲೆ ಮನೇಲಿಟ್ಟು ಪೂಜೆ ಮಾಡಬೇಕು, ದೇಹದಾನೆ ನನ್ನ ಗಂಡ ಅಂತ, ನನ್ನ ಗಂಡ ಅಂತ, ನನ್ನ ಹೆಂಡತಿ ಅಂತ ಪೂಜೆ ಮಾಡಬೇಕು, ಮಾಡ್ತಾರ? ಹಾಗೆ ಗಂಡ ಹೆಂಡತಿ ಹೋಗ್ಬಿಡ್ತಾರೆ ಒಳಗಿರೋದು, ನಿಜವಾದ ಗಂಡ ಹೆಂಡತಿ ಹೋಗ್ಬಿಡ್ತಾರೆ, ಅದು ಯಾರದು ಗಂಡ ಶುಣ್ಣಮ್ಮ? ಹಾಂ, ಕ್ಲಿಯರ್ ರೀ, ನಿಮ್ ಕ್ಲಿಯರ್ ರೀ? ಸೊ ನಾನು ಯಾರಂತ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ, ನಾನು ಯಾರಲ್ಲ ಅಂತ ಫೈಂಡ್ ಔಟ್ ಮಾಡೋಕೆ ಹೋಗೋದು, ಎಲಿಮಿನೇಟ್ ಮಾಡ್ತಾ ಹೋಗೋದು, ಯಾಕಂದರೆ ನಾನು ಯಾರಂತ ಯಾವಾಗಲೂ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ, ನಾನು ಯಾರಲ್ಲ ಅಂತ ಕನ್ಫ್ಯೂಸ್ ಕ್ಲಿಯರ್ ಮಾಡ್ತಾ ಹೋಗಿ, ನಾನು ಯಾರು ಅಂತ ಗೊತ್ತಾಗೋದೇ ಇಲ್ಲ, ಯಾಕಂದ್ರೆ ಅದು ಸೈಲೆನ್ಸ್ ಆ್ಯಂಡ್ ಚೈತನ್ಯ, ಅದಕ್ಕೆ ಏನೇನು ಅಲ್ಲ ಅಂತ ಮಾಡ್ತಾ ಹೋಗಿ, ಎಲಿಮಿನೇಟ್ ಮಾಡ್ತಾ ಹೋಗಿ. ಸೊ ನಮಗೀಗ ಬಾಡಿ ನಾನು ಅಂತ ಕನ್ಫ್ಯೂಷನ್ ಇದೆ, ದೇಹ ನಾನು ಅಂತ. ನಿಮ್ಗೆ ಯಾರಾದ ಕೇಳಿದ ಏನು ಬರ್ತದೆ, ನಾನು ಹೆಂಗಸು, ನಾನು ತಾಯಿ, ಅದು ಮೊದಲು ರೋಲ್ ಆಯ್ತು. ಈಗ ನಾನು ಹೆಂಗಸು ಅಂದರೆ ಹೆಂಗಸಿನ ಬಾಡಿ ಇದೆ, ಯಾರಿಗೆ ಯಾರಿಗೆ ಬಾಡಿ ಇದೆ? ನನಗೆ. ಅದು ಬೀಯಿಂಗ್, ಅದು ಬೀಯಿಂಗು ಗೊತ್ತಾಯ್ತಾ, ನನಗೆ ಇದೆ. ಆ ನಾನು ಹೋದ್ಮೇಲೆ ದೇಹ ಗೊತ್ತಾಯ್ತಾ, ಆ ನಾನು ಅನ್ನೋದೇ ಶಿವ. ಆ ನಾನು ಹೋದ ಮೇಲೆ ಶಿವ ಮನುಷ್ಯ ಅನ್ನೋದು ಶವ, ಶಿವ ಇದ್ದಿದ್ರೆ ಶವ. ದಿ ಶಿವ ಈಸ್ ಐ, ದಿ ಕಾನ್ಷಿಯಸ್ನೆಸ್ ಇಸ್ ಗೋಸ್ ಔಟ್ ದಟ್ ಬಿಕಾಸ್ ಎ ಶವ ಡೆಡ್ ಬಾಡಿ. ಶವ ನೋ ಬಡಿ ಸೇಸ್ ಯು, ಓಕೆ? ನಾವು ಯು ಆರ್ ಕನ್ಫ್ಯೂಸಿಂಗ್ ಯು ಆಸ್ ದ ಬಾಡಿ. ಅರ್ಥ ಆಗ್ತೀಯಾ? ನಿಜವಾದ ನಾನು ಯಾರು? ದ ಬೀಯಿಂಗ್. ಹ್ಯೂಮನ್ ಈಸ್ ಐ ಆಮ್ ಹ್ಯಾವಿಂಗ್, ನನ್ನ ಹತ್ರ ಇದೆ. ಇಫ್ ದ ಬಾಡಿ ಇಸ್ ನಾಟ್ ದರ್ ಸಮ್ ಅದರ್ ಬಾಡಿ, ಟುಮಾರೋ ಮಂಕೀಸ್ ಬಾಡಿ, ನಾಳೆ ಡಾಂಕೀಸ್ ಬಾಡಿ, ಯಾವುದೊಂದು ಬಾಡಿ ಬರುತ್ತೆ. ಬಟ್ ಐ ಆಮ್ ದಿ ಕಾನ್ಷಿಯಸ್ನೆಸ್ ವಿಚ್ ಇಸ್ ಗಿವಿಂಗ್ ಲೈಫ್ ಟು ದಟ್ ಬಾಡಿ. ಆ ಶರೀರಕ್ಕೆ ಚೇತನ ಕೊಡ್ತಾರೋ ಜೀವನ. ಸೊ ಹೂ ಆರ್ ಯು, ಆರ್ ಯು ಹ್ಯೂಮನ್ ಬೀಯಿಂಗ್ ರಿಯಲಿ? ಇನ್ ಹ್ಯೂಮನ್ ಬಾಡಿಯಲ್ಲಿ ಫೈಂಡ್ ಔಟ್ ವೆದರ್ಸ್ ಇನ್ ಅದನ್ನು ಇಟ್ಕೊಳ್ಳಿ, ಇನ್ ಹ್ಯೂಮನ್ ಬಾಡಿಯಲ್ಲಿ ಇಲ್ಲ ಅದು, ಅದು ತಪ್ಪು. ಓಕೆ, ಬೀಯಿಂಗ್ ಹ್ಯಾವಿಂಗ್ ಎ ಹ್ಯೂಮನ್ ಬಾಡಿ ಇಸ್ ಓಕೆ. ಆಯ್ತಾ, ಅರ್ಥ ಆಗ್ತೀಯ ಉಮಾ? ಹಾಂ, ಓಕೆ. ಸೊ ವೆನ್ ಯು ಸೇ ಐ ಆಮ್ ಸಫರಿಂಗ್, ಹೂ ಇಸ್ ಸಫರಿಂಗ್? ಬಾಡಿ ಇಸ್ ಸಫರಿಂಗ್, ಮೈಂಡ್ ಇಸ್ ಸಫರಿಂಗ್. ವಾಟ್ ಹ್ಯಾಪನ್ ಟು ಐ, ದ ಡ್ರೈವರ್, ದ ವೆಹಿಕಲ್ ಗಾಟ್ ಪಂಕ್ಚರ್, ಕಾರ್ ಪಂಕ್ಚರ್ ಆಯಿತು, ನಿಮ್ಗೇನಾಯಿತು ಡ್ರೈವರಿಗೆ? ಅದೇ ಸರಿ, ಬಟ್ ಅವನಿಗೆ ಡ್ಯಾಮೇಜ್ ಆಯ್ತಾ, ಅವ್ನ ಕಾಲು ಹೋಯ್ತಾ, ಕೈ ಹೋಯ್ತಾ, ಆಕ್ಸಿಡೆಂಟ್ ಆದ್ರೂ ಹೋಗುತ್ತೆ, ಬಟ್ ಕೈ ಕಾಲು ಏನಾದ್ರೂ ಆಯ್ತಾ ಅವ್ನ ಗಾಡಿ ವೆಹಿಕಲ್ ಹೋದ್ರೆ. ಸೊ ಬಾಡಿಗೆ ವೆನ್ ಯು ಸೇ ಐ ಆಮ್ ಸಫರಿಂಗ್, ಹೂ ಇಸ್ ಸಫರಿಂಗ್, ದ ಬೀಯಿಂಗ್ ಆರ್ ಹ್ಯೂಮನ್? ಹ್ಯೂಮನ್. ಹಾಂ, ಸೊ ವಾಟ್ ಹ್ಯಾಪನ್ ಟು ಯು? ಅರ್ಥ ಆಗ್ತಿದೆಯೇನಪ್ಪ? ದಿ ಐ ಈಸ್ ದ ಡ್ರೈವರ್, ದಿ ಹ್ಯೂಮ್ ಬೀಯಿಂಗ್ ಈಸ್ ದ ಬಾಡಿ ಈಸ್ ವಾಟ್ ಯು ಹ್ಯಾವ್. ಸೊ ದ ಸಮಥಿಂಗ್ ಗೋಸ್ ಟು, ವೆನ್ ಐ ಆಮ್ ಸೇಯಿಂಗ್ ಸಫರಿಂಗ್, ಪೇಯ್ನ್ ಇಸ್ ದೇರ್, ಡಿಸೀಸ್ ಇಸ್ ದೇರ್, ನಿಮ್ಗೇನಾಯಿತು? ಏನಾಗಿಲ್ಲ. ಯು ಥಿಂಕ್ ದ ಬಾಡಿ ಇಸ್ ಸೋ ಇಂಪಾರ್ಟೆಂಟ್, ಆಕ್ಚುಲಿ ಯು ಡೋಂಟ್ ನೋ ದಿಸ್, ಯು ಆರ್ ಎ ಬೀಯಿಂಗ್, ಯು ಆರ್ ಥಿಂಕಿಂಗ್ ಯು ಆರ್ ಐ ಆಮ್ ದಿ ಬಾಡಿ. ನೀವು ಇಷ್ಟೋರಿಗೆ ಅಲ್ಲ, ಬೀಯಿಂಗ್ ರಿಲೇಟೆಡ್ ಲೂಸ್ ದ ಬಾಡಿ, ನಥಿಂಗ್ ಹ್ಯಾಪನ್ಸ್ ಟು ದಿ ಬೀಯಿಂಗ್. ದಟ್ಸ್ ದ ವಾಟ್ ವಿ ಆರ್ ಲರ್ನಿಂಗ್ ಇನ್ ದಿ ಕ್ಲಾಸ್ ರೈಟ್ ನೌ. ಸೋ ಫಾರ್ ಬಿಫೋರ್ ಯು ಕಮ್ ಟು ದಿ ಕ್ಲಾಸ್ ಯು ಆರ್ ವೆರಿ ಶ್ಯೂರ್ ದಟ್ ಯು ಆರ್ ಎ ಹ್ಯೂಮನ್ ಬೀಯಿಂಗ್. ನಾವು ಯು ಆರ್ ನಾಟ್ ಇವನ್ ಶ್ಯೂರ್ ಯು ಆರ್ ಹ್ಯೂಮನ್ ಆರ್ ಎ ಬೀಯಿಂಗ್. ಆಫ್ಟರ್ ಸಮ್ ಟೈಮ್ ಯು ಆರ್ ಶ್ಯೂರ್ ದಟ್ ಯು ಆರ್ ಎ ಬೀಯಿಂಗ್, ವಿಲ್ ಫೈಂಡ್ ಔಟ್ ರೈಟ್. ಸೊ ಇಲ್ಲಿ ನಿಮ್ಗೆ ಯಾಕೆ ಫಿಯರ್ ಆಫ್ ಲೂಸಿಂಗ್ ದಿ ಬಾಡಿ ಯಾಕೆ ಬಂತು? ಐ ಆಮ್ ದ ಬೀಯಿಂಗ್ ಹ್ಯಾಸ್ ಬಿಕಮ್ ದಿ ಹ್ಯೂಮನ್, ಅಂದರೆ ಐ ಆಮ್ ಕನ್ಫ್ಯೂಸಿಂಗ್ ಮೈಸೆಲ್ಫ್ ವಿತ್ ದಿ ಬಾಡಿ. After losing the body, then that Atma has to search for another body. Let it search. Okay. ಬೇರೆ ಬಾಡಿ ಸಿಗುತ್ತಾ? ಅದು ಸಿಗುತ್ತೋ ಬಿಡುತ್ತೆ ಫಸ್ಟ್. ಈಗ ನಿಮ್ಗೆ ಇರೋ ಬಾಡಿ ಬಗ್ಗೆ ಫಸ್ಟ್ ತಿಳ್ಕೊಳ್ಳಿ ಏನಂತ. ಅಲ್ಲಲ್ಲ, ಅದನ್ನು ಫೈಂಡ್ ಔಟ್ ಮಾಡೋಣ, ಬೇರೆ ಬಾಡಿ ಸಿಗುತ್ತೋ ಇಲ್ಲ ಫೈಂಡ್ ಔಟ್ ಮಾಡೋಣ. ಇಲ್ಲೆಲ್ಲ ಇಲ್ಲ, ಫಸ್ಟ್ ನಾನು ಯಾರನ್ನು ಡಿಸೈಡ್ ಮಾಡಿಬಿಡಿ. ನೀವೇ ಬಾಡಿ ಆಗಿಬಿಟ್ರೆ ಆ ಬಾಡಿನ ಸುಟ್ಟಾಗ್ಬಿಡ್ತಾರಲ್ಲಪ್ಪ. ಹಾಂ, ನೀವು ಬಾಡಿನ ಬೀಯಿಂಗ್ ಅಂತ ಡಿಸೈಡ್ ಮಾಡಬೇಕು. ಇಷ್ಟೊಂದು ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದ್ರಿ, ಆರ್ ಯು ಹ್ಯೂಮನ್ ಆರ್ ಎ ಬೀಯಿಂಗ್ ಆರ್ ಹ್ಯೂಮನ್ ಬೀಯಿಂಗ್? ಗುರುಜಿ, ಬಾಡಿ ಮೇಲೆ ಯಾಕೆ ವ್ಯಾಮೋಹ ಇರುತ್ತೆ ಅಂದರೆ,
ಬೇರೆ ಬಾಡಿ ಸಿಗುತ್ತೋ ಇಲ್ಲೋ ಅನ್ನೋ ಗ್ಯಾರಂಟಿ ಇರಲ್ಲ. ಅಷ್ಟೇ ಇಷ್ಟುವರೆಗೆ ಬಾಡಿ ಮೇಲೆ ವ್ಯಾಮೋಹ ನಾನೇ ಬಾಡಿನೇ ನಾನು ಅಂತ ಹೇಳ್ತಾ ತಿಳ್ಕೊಡ್ತಿದ್ರಿ ನೀವು ಬಾಡಿ ಮೇಲೆ ಬಾಡಿ ನನಗೆ ಇದೆ ಅಂತ ಈಗ ಹೇಳ್ತಾ ಇದ್ರ ಇಷ್ಟು ಅಲ್ಲಪ್ಪ. ಫಸ್ಟ್ ಭಯ ಇರೋದು ಅದಕ್ಕಲ್ಲ, ಫಸ್ಟ್ ಭಯ ಇರೋದು ನಾನೇ ಬಾಡಿ ಅಂತ ಹೇಳಿ ತಿಳ್ಕೊಳ್ತೀನಿ. ಬೀಯಿಂಗ್ ಪಾರ್ಟೇ ಗೊತ್ತಿಲ್ಲ ನಿಮಗೆ, ಹ್ಯೂಮನ್ ಅಂತ ಕೇಳಿದ್ರೆ ಎಲ್ಲ ಹೇಳ್ತಿದ್ರ ಅವ್ನು ಬುದ್ಧಿ ಇರಬೇಕು ತಲೆ ಇರಬೇಕು ಬಾಡಿನೇ ನಾನೇ ಬಿಟ್ಟಿದ್ರಲ್ಲ. ಈಗ ಫಸ್ಟ್ ಬಾಡಿ ಬೇರೆ ನಾನು ಬೇರೆ ಅಂತ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಬಾಡಿ ಸಿಗುತ್ತೆ ನೋಡೋಣ. ಬೇರೆ ಎಲ್ಲ ಬಾಡಿಗಳು ಎಷ್ಟು ಬಾಡಿ ಸಿಗ್ತಾವೆ ನೋಡೋಣ, ಯಾವ ಸೈಜ್ ಬಾಡಿ ಬೇಕೋ. ಈಗ ಸ್ವಲ್ಪ ವೇಟ್ ಜಾಸ್ತಿ ಇದೆ, ಸ್ಲಿಮ್ ಆಗದ ಬಾಡಿ ಸಿಗುತ್ತೆ ನೋಡೋಣ. ಹಾ ಹುಡುಗನ ಬಾಡಿ ಬೇಕು. ಅರೆ ಬಾಬಾ ಸದ್ಯಕ್ಕೆ ಈಗ ಏನು ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಮುಂದೆ ಏನಾಗುತ್ತೆ ನೋಡೋಣ. ಮೊದಲು ಆಮೇಲೆ ಸತ್ತ ಮೇಲೆ ಏನಾಗುತ್ತೆ ನೋಡೋಣ. ಈಗ ಫಸ್ಟ್ ಬದುಕಿದ್ದಾಗ ನಿಮ್ಮ ಕನ್ಫ್ಯೂಷನ್ ಏನು ಹ್ಯೂಮನ್ ಪ್ಲಸ್ ಬೀಯಿಂಗ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ರಲ್ಲ, ಅರ್ಥ ಆಗ್ತದೆ. ಮಿಕ್ಸರ್ ಏನಾಗಿದೆ, ಕಾರ್ ನಾನು ನಾನೇ ಕಾರ್ ಅಂತ ಹೇಳ್ತೀರಿ ಕೇಳ್ತಿದ್ರೆ, ಹಾಂ ನಾನೇ ಬಾಡಿ ಅಂತ ಹೇಳಿ ಕೇಳ್ತೀರಿ, ಕಾರ್ ಬೇರೆ ನಾನು ಬೇರೆ ಅಂತ ಅರ್ಥ ಆಗಿಲ್ಲ. ಇದು ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್? ಪಾತ್ರ ಅನ್ನೋದು ಗೊತ್ತಾಗಿಲ್ಲ. ಆ ಪಾತ್ರ ಬೇರೆಪ್ಪ, ಪಾತ್ರ ಅದು ಹೋಗೋದು, ಅದು ಇದು ಪಾತ್ರ ಅಲ್ಲ, ಇದು ಇದು ವೆಹಿಕಲ್. ಪಾತ್ರ ಈ ವೆಹಿಕಲ್ ಇಟ್ಕೊಂಡು ಡ್ಯಾನ್ಸ್ ಮಾಡೋದು, ನಾನು ಗಂಡ ನಾನು ಹೆಂಡತಿ ಅಂತ ವೆಹಿಕಲ್ ಅಂದ್ರೆ ಡ್ಯಾನ್ಸ್ ಮಾಡೋದು. ಈಗ ನಾನು ಬೇರೆ ವೆಹಿಕಲ್ ಬೇರೆ, ಅರ್ಥ ಆಯ್ತಾ? ನೀವೇ ವೆಹಿಕಲ್ ಆಗಿಬಿಟ್ರೆ ನಿಮ್ಮನ್ನು ಸತ್ತ ಮೇಲೆ ಹಿಡ್ಕೊಂಡು ಪೂಜೆ ಮಾಡಬೇಕು, ಆರತಿ ಎತ್ತಬೇಕು, ಮಾಡಲ್ಲ. ಯಾಕೆ ಇಡೋಕ್ಕಾಗಲ್ಲ? ಅದು ಸೊ ಅಲ್ಲಿ ಬಾಡಿ ನೀವು ಅಲ್ಲ, ಆ ಬಾಡಿಗೆ ಚೇತನ ಕೊಡುವ ನಾನು, ಅರ್ಥ ಆಗ್ತೀಯಾ? ಅದೇ ಆತ್ಮ. ಆ ಬಾಡಿಗೆ ಲೈಫ್ ಕೊಡ್ತೇನಲ್ಲ ಅದು ನಾನು ಆತ್ಮ, ಬಾಡಿ ನಾನಲ್ಲ. ಇಷ್ಟು ಕ್ಲಿಯರಾ? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ನನಗೆ ಬಾಡಿ ಇದೆ ಆದರೆ ನಾನು ಬಾಡಿ ಅಲ್ಲ, ನನಗೆ ದೇಹ ಇದೆ ನಾನು ದೇಹ ಅಲ್ಲ. ಐ ಆಮ್ ದಿ ಬೀಯಿಂಗ್, ಐ ಹ್ಯಾವ್ ಹ್ಯೂಮನ್ ಬಾಡಿ ಬಟ್ ಐ ಆಮ್ ನಾಟ್ ಬಾಡಿ. ಇಸ್ ಇಟ್ ಕ್ಲಿಯರ್? ಇಸ್ ಕ್ಲಿಯರ್ ಅಮ್ಮ? ಹಾಂ, ವಾಟ್ ಯು ಆರ್ ಐ ಡೋಂಟ್ ನೋ, ನೋಬಡಿ ನೋಸ್. ಓಕೆ ರೈಟ್, ಬಟ್ ವಾಟ್ ಯು ಆರ್ ನಾಟ್ ಯು ಟು ಫೈಂಡ್ ಔಟ್ ಫಸ್ಟ್. ಕ್ಲಿಯರ್? ಇಸ್ ಕ್ಲಿಯರ್? ಹ್ಞೂ, ವಿ ಆರ್ ಆ್ಯಕ್ಚುಲಿ ಇಲ್ಲಿ ಈ ಕ್ಲಾಸಲ್ಲಿ ಒನ್ ಬೈ ಒನ್ ವಿ ಆರ್ ಎಲಿಮಿನೇಟಿಂಗ್, ಆ್ಯಕ್ಚುಲಿ ಪಾರ್ಟ್ ಬೈ ಪಾರ್ಟ್ ವಿ ಆರ್ ಡಿಸೆಕ್ಟಿಂಗ್ ಯು. ಹಾಂ ಕಟ್ ಮಾಡಿ, ಪಾರ್ಟ್ ಬೈ ಪಾರ್ಟ್ ಡಿಸೆಕ್ಟ್, ಡಿಸೆಕ್ಷನ್ ವೆನ್ ಯು ಆರ್ ಅಲೈವ್, ನೋ ಅನೆಸ್ತೀಯ. ಇಷ್ಟು ಕ್ಲಿಯರ್ ಏನಪ್ಪ? ಇದರಲ್ಲಿ ಏನಿದೆ ರೀಪ್ಪ ಟು ಟೆಲ್ ಯು ಕಾಲ್ ಯಸ್ ಹ್ಯೂಮನ್, ಯು ಜಸ್ಟ್ ಟೆಲ್ ಮಿ ದಟ್ ಬೋನು ಇದರಲ್ಲಿ. ಹಾಂ, ದಿಸ್ ಇಸ್ ವಾಟ್ ಯು ಆರ್ ಆ್ಯಕ್ಚುಲಿ. ಓಕೆ ರೈಟ್, ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಯು ಆರ್, ಸಮ್ ಬ್ಲಡ್ ಬೋನು. ದಿಸ್ ಇಸ್ ವಾಟ್ ಯು ಥಿಂಕ್ ಯು ಆರ್, ಆರ್ ಯು? ಹಾಂ, ಎಸ್ ಆರ್ ನೋ? ವಾಟ್ ಇಸ್ ಐ ನೋ ಮೀನ್ಸ್ ಯು ಆರ್ ದ ಬಾಡಿ, ಆರ್ ಯು ದ ಬಾಡಿ ಆರ್ ಯು ಆರ್ ನೋ? ದಿಸ್ ಈಸ್ ದ ಬಾಡಿ ರೈಟ್, ಜಸ್ಟ್ ಬ್ಲಡ್ ಬೋನ್ ಅಂಡ್ ಆಲ್. ಓಕೆ, ನೌ ಯು ಆರ್ ನಾಟ್ ದಿ ಬಾಡಿ, ಯು ಆರ್ ದಿ ಕಾನ್ಷಿಯಸ್ನೆಸ್ ವಿಚ್ ಗಿವಿಂಗ್ ಲೈಫ್ ಟು ದಿ ಬಾಡಿ. ದಿಸ್ ಈಸ್ ನಥಿಂಗ್ ಆ್ಯಕ್ಚುಲಿ, ದಿಸ್ ಇಸ್ ಆಲ್ ಮಡ್. ಈಸ್ ಇಟ್ ಕ್ಲಿಯರ್ ಟು ಆಲ್? ಅರ್ಥ ಆಯ್ತಪ್ಪ ಮೇಡಮ್? ನೀವು ಅರ್ಥ ಆಯ್ತಿಲ್ಲ, ಕ್ಲಿಯರ್ ಸರ್? ಬಟ್ ಹೋಲ್ ಆಫ್ ಯುವರ್ ಲೈಫ್ ವಿ ಲೀವ್ ದಿ ಇಲ್ಯೂಷನ್ ದಟ್ ದಿಸ್ ಇಸ್ ಐ ಆಮ್. ಇಡೀ ಜೀವನ ಏನಿದೆ ಇದೇ ನಾನು ಅಂತ ಬದುಕ್ತೇವೆ. ವ್ಯಾಮ ಅನ್ನೋ ವ್ಯಾಮ ಅಲ್ರಿಪ್ಪ ಅಜ್ಞಾನ. ಈಗಲೂ ಇಷ್ಟೊಂದಿಗೆ ಆ ಬೀಯಿಂಗ್ ಬೇರೆ ಆತ್ಮ ಬೇರೆ ಅಂತ ಗೊತ್ತಿಲ್ಲ, ಇಷ್ಟೊಂದಿಗೆ ವ್ಯಾಮೋಹ ಬರಬೇಕಂದ್ರೆ ಏನೋ ಗೊತ್ತಿರ್ಬೇಕು ತಾನೆ. ಹಾ, ಅಜ್ಞಾನ ವ್ಯಾಮೋಹ ಸೆಕೆಂಡ್ರಿ, ಅಜ್ಞಾನ ದೇಹ ಬೆಳೆಸ್ಕೊಂಡ್ಬಿಟ್ಟಿದ್ವಿ. ಸಮಸ್ಯೆ ಅಜ್ಞಾನ, ಸಮಸ್ಯೆ ಆತ್ಮ, ಆತ್ಮ ನಾನು ದೇಹ ಇದೆ ಅಂತ ಗೊತ್ತಿಲ್ಲ, ದೇಹವೇ ಆತ್ಮ ಅಂತ ತಿಳ್ಕೊಂಡಿದ್ದೆ, ಅದಕ್ಕೆ ದೇಹಾತ್ಮ ಬುದ್ಧಿ ಅಂತ ಹೇಳು. ಅರ್ಥ ಆಯ್ತಾ? ಓಕೆ, ಈಗ ನಾನು ಯಾರು ಪ್ರಶ್ನೆ, ಅಗೇನ್ ಹೂ ಆಮ್ ಐ? ಓಕೆ, ಸೊ ಈಗ ನೀವೆಲ್ಲ ಇದೇ ಬೆಂಗಳೂರಲ್ಲಿ ಇದ್ದವರ, ಬೇರೆ ಎಲ್ಲ ಊರಲ್ಲಿ ಇದ್ದವರು ಇದ್ದಾರೆ ಇಲ್ಲಿ? ಬೇರೆ ಊರಲ್ಲಿ ಮುಂಚೆ ಇದ್ದು ಈಗ ಬಂದು ಬೆಂಗಳೂರಿಗೆ ಬಂದವರು ಇದ್ದಾರಾ? ಯಾರು? ತುಂಬ ವರ್ಷ ಅಂದರೆ
ಹುಟ್ಟಿದ್ರು ಹುಟ್ಟಿದ್ದು ಬೇರೆಯವರು. ಹುಟ್ಟಿದ ಯಾವರು? ಗೌರಿಬಿದನೂರು. ಗೌರಿಬಿದನೂರು. ಉಮಾ ವಿಚಾರ ಹೈದರಾಬಾದ್ ವೈಜಾಗ್ ಅಲ್ಲಿ ಇದ್ದವರು. ಈಗ ಯಾರು ಇನ್ ಬ್ಯಾಂಗ್ಳೂರ್ ರೈಟ್ ಪಡಿಬಿಟ್ಟು ಬ್ಯಾಂಗ್ಳೂರಿಂದ ಬಾಂಬೆಗೆ ಹೋಗಿ ವಾಪಸ್. ಹಾಂ, ಸೊ ಬ್ಯಾಂಗ್ಳೂರಿಂದ ಬಾಂಬೆಗೆ ಹೋಗಿ ವಾಪಸ್ ಬೆಂಗ್ಳೂರಿಗೆ ಬಂದರು. ನೀವೇ ಬಾಂಬೆಗೆ ಬಾಂಬೆಗೆ ಹೋಗಿ ಬಂದವರ? ನೀವೇ ಗೌರಿಬಿದನೂರು ಹುಟ್ಟಿದವರ? ಪ್ರಶ್ನೆ ನೀವೆಲ್ಲ ಹೇಳಿದ್ರಿ. ಯಾರು ಇನ್ಯಾರು ಹೇಳಿದ್ರು? ಹಾಂ, ಬೇರೆ ಊರು ಹೋಗಿ ಬಂದೆ. ಅದು ಯಾವ ಊರು? ಶಿವಮೊಗ್ಗ. ನೀವೇ ಶಿವಮೊಗ್ಗಕ್ಕೆ ಹೋದವರ? ಅರ್ಥ ಆದ ಪ್ರಶ್ನೆ. ಶಿವಮೊಗ್ಗಕ್ಕೆ ಹೋಗಿ ಬಂದವ್ರು ಯಾರು? ನೀವು ಬೆಂಗಳೂರಲ್ಲಿ ಇದ್ದವ್ರೇನ್ರಿ? ನೀವೆಲ್ಲ ಬೇರೆ ಬಂದ ನಿಮ್ಗೆ ಈ ಪ್ರಶ್ನೆ ಬರಲ್ಲ. ನೀವು ಅಮೇರಿಕ ಹೋಗಿ ಬಂದವ್ರಲ್ಲ, ಸುಮ್ಮನಿದ್ದೆ ಮತ್ತೆ. ಅಮೇರಿಕಕ್ಕೆ ಹೋಗಿ ಬಂದವ್ರು ಯಾರು? ಮತ್ತೆ ಬೀಯಿಂಗ್ ಎಲ್ಲೂ ಹೋಗಲ್ಲ ಎಲ್ಲೂ ಬರಲ್ಲ, ಅದು ಪ್ರಶ್ನೆ ಬೇರೆ. ಐ ಫೈಂಡ್ ಔಟ್. ಈಗ ಗೌರಿಬಿದನಿಗೆ ಹೋದವ್ರು ಯಾರು, ಬಂದ ಹುಟ್ಟಿದವ್ರು ಯಾರು, ಬಂದವ್ರು ಯಾರಪ್ಪ ಇಲ್ಲಿ? ದೇಹದ ಪ್ರಕಾರ ಅಲ್ಲಿ ನಾನು ಗೌರಿಬಿದನ ಹುಟ್ಟಿದಂತ ಹೇಳ್ತದ್ರಿ, ಹೋಗಿದ್ದೆ ಅಂತ ಹೇಳ್ತದ. ಒಂದ್ ರೀತಿ ನೋಡಿದ್ರೆ ದೇಹನೂ ಆಗಕ್ ಸಾಧ್ಯ ಇಲ್ಲ, ಯಾಕೆಂದ್ರೆ ದಿಸ್ ಇಸ್ ನಾಟ್ ದ ಬಾಡಿ. ನೆಕ್ಸ್ಟ್ ಕ್ವಶನ್ ಅದು ಬರೋಣ. ಈಗ ನೀವೇ ತಾನೇ ಯಾರು ಸಜ್ಜಿನ ಇದ್ದಾನೆ? ನಿಮ್ಮ ಹೆಸರು ಮೀರಾ. ಮೀರಾ, ಹಾ, ನೀವೆಲ್ಲಿ? ಬಾಂಬೆನಾ? ಬೆಂಗಳೂರಿಂದ ಬಾಂಬೆ. ಬಾಂಬೆ, ಹಾ. ಬಾಂಬೆಗೆ ಹೋದವ್ರು ಯಾರು, ಬಂದವ್ರು ಯಾರು ಹೇಳಿದ? ಮೀರಾನೇನಾ? ಹಾ, ಆರ್ ಯು ಶೂರ್? ಹೌ ಮೆನಿ ಇಯರ್ಸ್ ಬ್ಯಾಕ್? 10 ಇಯರ್ಸ್ ಬ್ಯಾಕ್. 10 ವರ್ಷದ ಕೆಳಗೆ ಮೀರಾ ಬಾಂಬೆಗೆ ಹೋಗಿ ಬೆಂಗಳೂರಿಗೆ ಬಂದರು ಅಂತ ಎಷ್ಟು ಜನ ಒಪ್ತೀರಪ್ಪ? ಅವ್ರು ಹೇಳಿದನು ನಿಜ ಅಂತ ಹೇಳಿ, ಸುಳ್ಳು ಹೇಳೋದು ಅವರು, ಸತ್ಯ ಹೇಳ್ತಾರೆ. ಯಾಕಂದ್ರೆ ಕೂದಲೆಲ್ಲ ಬೆಳಗಾಗ್ಬಿಟ್ರೆ ಅವ್ರು ಯಾರು ಸುಳ್ಳು ಹೇಳಲ್ಲ, ಕಪ್ಪಿದ್ದು ಕೂದಲು ಸುಳ್ಳು ಅವರು ಸುಳ್ಳು ಸತ್ಯ ಹೇಳ್ತಾರೆ. ಮೀರಾ ಬಾಂಬೆಗೆ ಹೋಗಿ ಬೆಂಗಳೂರಿಗೆ ಬಂದರು, ಒಪ್ತಿರೋ ಇಲ್ಲ? ಹಾಂ, ಹೌದಾ? ಸೊ ಮೀರಾ ಬಾಡಿನೋ ಬೀಯಿಂಗೋ? ಈಗ ತಾನೇ ಬೀಯಿಂಗ್ ಹೇಳಿದ್ರೆ ಈಗ ಈಗ ಚಟ ಈಗ ಆಕ್ಚುಲಿ ಈಗಲೇ ಎವಿಡೆನ್ಸ್ ರೆಕಾರ್ಡ್ ಮಾಡಿದ್ದಲ್ಲ. ಅಲ್ಲ, ಆ ಪಾತ್ರ ಮೀರಾ ಅನ್ನೋ ಪಾತ್ರ, ಆ ಬೀಯಿಂಗ್, ಆ ಬೀಯಿಂಗ್ ಐಡೆಂಟಿಟಿ, ಬೀಯಿಂಗ್ ವಿಚ್ ಹ್ಯಾಸ್ ದ ಹ್ಯೂಮನ್ ಬಾಡಿ, ಅಲ್ಲ ಯು ಕೇಮ್ ಇನ್ ಇವೆಂಟ್ ಇನ್ ಎ ಕಾರ್ ಟು ತುಮಕೂರ್ ರೈಟ್? ಯು ಸೇ ಕಾರ್ ವೆಂಟ್ ಟು ತುಮಕೂರ್ ಇಲ್ಸಿ ಬಾಡಿ ವೆಂಟ್ ಟು ತುಮಕೂರ್ ಅವ್ರು ಯು ವೆಂಟ್ ಟು ತುಮಕೂರ್ ಬಾಡಿ ವೆಂಟ್ ಟು ಬಾಂಬೆ ಅವರು ಮೀರಾ ಯು ವೆಂಟ್ ಟು ಬಾಂಬೆ ಮೀರಾ ಅನ್ನೋ ಐಡೆಂಟಿಟಿ ಆಗ್ಲೇ ಪ್ರೂವ್ ಮಾಡ್ಬಿಟ್ಟಿದೆ. ಐಡೆಂಟಿಟಿ ನೀವು ಅಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಈಗಲೇ ವೆಹಿಕಲ್ ಇದು ಅಂತ ಗೊತ್ತಾಗಿದೆ. ಈಗ ಮತ್ತೆ ಪುನಃ ವೆಹಿಕಲ್ ನಾನು ಅಂತ ಹೇಳ್ತಾ ಇದ್ರೆ ನೀವು ವೆಹಿಕಲ್ ಇಲ್ಗೋ ಡ್ರೈವರ್ ಇಲ್ಟೈತೆ ವೆಹಿಕಲ್. ಹೂ ವೆಂಟ್ ದೇರ್ ಇನ್ ಟು ಬಾಂಬೆ, ದ ವೆಹಿಕಲ್ ಆರ್ ದ ಡ್ರೈವರ್? ಸೊ ಮೀರಾ ವೆಂಟ್ ಟು ಬಾಂಬೆ, ಇಸ್ ಇಟ್ ಕರೆಕ್ಟ್? ಏನು ಶ್ರೀಧರ್ ಪ್ರಾಬ್ಲಮ್ ಅರ್ಥ ಆಗ್ತಿದೆ ನಿಮಗೆ? ಕನ್ಫ್ಯೂಷನ್ ಯಾರು ಹೋಗಿದ್ದು ಅಂತ. ಮೀರಾ ಅನ್ನೋ ಡ್ರೈವರ್ ಅವ್ರು ವೆಹಿಕಲ್ ಅಲ್ಲಿ ಹೋಗಿ ಬಂದ್ರು. ಹೌದು, ಬಂದ್ರು. ಕರೆಕ್ಟಾ? ಕರೆಕ್ಟ್ ಹೋಗ್ಕೊಂಡ್ರೆ ಮೀರಾ ಅನ್ನೋ ಡ್ರೈವರ್ ವೆಹಿಕಲ್ ತಗೊಂಡು. ಸೊ ಯು ಓನ್ಲಿ ವೆಂಟ್ ಅಂಡ್ ಯು ಓನ್ಲಿ ಕೇಮ್ ಬ್ಯಾಕ್, ಕರೆಕ್ಟಾ? ಹೌದೇ, ಅವರೇ ಹೋಗಿ ಬಂದು ಅವರೇ ಬಂದು. ಅಂದರೆ ನಾನು ಅನ್ನೋದು ಬದಲಾವಣೆ ಆಗಿಲ್ಲ, ಐ ಹ್ಯಾಸ್ ನಾಟ್ ಚೇಂಜ್ಡ್, ಕರೆಕ್ಟ್? ಬಟ್ ವೆಹಿಕಲ್ ಹಸ್ ಚೇಂಜ್ಡ್. ಇಟ್ ಈಸ್ 10 ಇಯರ್ ಓಲ್ಡ್ ಮಾಡೆಲ್ ಯುವರ್ ಬಾಡಿ. 10 ವರ್ಷದ ಕೆಳಗೆ ಮಾಡೆಲ್ ತಗೊಂಡು ಈಗ ನಾನು ಹೋಗಿದೆ ಅಂತ ಹೇಳ್ತಾರಲ್ಲ ಅವರು. ರೀ, 10 ವರ್ಷದ ಒಬ್ಬ ಹುಡುಗ ಹುಡುಗಿ ಮಾಡಬೇಕು, 10 ವರ್ಷ ಡಿಫ್ರೆನ್ಸ್ ಮದುವೆ ಆಗ್ತಾನೆ ರೀ ಅಂತ ಓಲ್ಡ್ ಮಾಡೆಲ್ ಅಂತ ಹೇಳ್ತಾನೆ ಅವನು. ಹಾಂ, ನಿಮ್ಮದು ಓಲ್ಡ್ ಮಾಡೆಲ್ ಬಾಂಬೆಗೆ ಹೋಗಿ ಬಂತು. ಹೋಗಿ ಬಂದವ್ರು ಯಾರು? ಹೊಸ ಗಾಡಿ ಹೋಗಿ ಬಂದ. ಈ ಗಾಡಿ ಹೊಸ ಗಾಡಿ
ಅದೇ ಗಾಡಿ ಹಳೇದಾಗಿದೆಯೋ, ಗಾಡಿಯಲ್ಲೂ ಚೇಂಜ್ ಆಗಿದೆಯೋ, ಗಾಡಿ ಪಾರ್ಟ್ಸ್ ಎಲ್ಲ ಚೇಂಜ್ ಆದ ಅದೇ ಗಾಡಿನ? ನಮ್ಮ ದೇಹದಲ್ಲಿ, ನಮ್ಮ ದೇಹದಲ್ಲಿ ಸೆಲ್ಸ್ಗಳು ಸಾಯ್ತಾವೆ, ಹೊಸ ಸೆಲ್ಗಳು ಬರ್ತವೆ. 12 ವರ್ಷದಲ್ಲಿ ಬಾಡಿ ಒಂದೇ ಒಂದು ಸೆಲ್ಲು ಇರಲ್ಲ, ಸೇಮ್ ಇರಲ್ಲ. ನಮ್ಮ ದೇಹದಲ್ಲಿ ಒಂದೇ ಒಂದು ಸೆಲ್ ಚೇಂಜ್ ಇರೋದು ಕಣ್ಣು ಮಾತ್ರ, ರೆಟಿನಾ ಮಾತ್ರ. ಉಳಿದು ಎಲ್ಲ ಎವ್ರಿ ಪಾರ್ಟ್ ಆಫ್ ದ ಬಾಡಿ ಇಸ್ ರಿನ್ಯೂಡ್ ಎವ್ರಿ 12 ಇಯರ್ಸ್. ವಾಟ್ ಯು ಆರ್ ಗೋಯಿಂಗ್? ಐ ಆಸ್ಕ್ ದಿ ಕ್ವೆಶನ್, ಹೂ ಇಸ್ ಗೋಯಿಂಗ್ ಆಲ್ಸೋ, ಐ ಆಸ್ಕ್ ದಿ ಕ್ವೆಶನ್. ಸೊ ಎಕ್ಸೆಪ್ಟ್ ರೆಟಿನಾ, ಇನ್ 12 ಇಯರ್ಸ್ ಕಂಪ್ಲೀಟ್ಲಿ ಎಲ್ಲ ಬಾಡಿ ಪಾರ್ಟ್ ಚೇಂಜ್ ಆಗಿರ್ತವೆ. ಕಿವಿ, ಮೂಗು ಎಲ್ಲ ಒಳಗಡೆ ಚೇಂಜ್ ಆಗಿರ್ತಾ ಹೋಗ್ತದೆ. ಬಾಡಿಯಲ್ಲಿ ಸೆಲ್ಸು ಎವ್ರಿ ಮಿನಿಟ್ ಸೆಲ್ಸ್ ವಿಲ್ ಡೈ, ನ್ಯೂ ಸೆಲ್ಸ್ ಆರ್ ಬಾರ್ನ್, ಹೊಸ ಸೆಲ್ಸ್ ಹುಟ್ಟುತ್ತೆ. ನಿಮ್ಮ ಬ್ರೈನ್ ಇದೆಯಲ್ಲ, ಎವ್ರಿ 3 ಇಯರ್ಸ್ ಬ್ರೈನ್ ಇಸ್ ಕಂಪ್ಲೀಟ್ಲಿ ರಿಪ್ಲೇಸ್ ನ್ಯೂ ಸೆಲ್ಸ್. ದ ವೆಹಿಕಲ್ ಈಸ್ ಕೀಪ್ ರಿನ್ಯೂಯಿಂಗ್, ಆಯ್ತಾ? ಸೊ 10 ಇಯರ್ಸ್ ವೆಹಿಕಲ್ ಈಗ ಅದು ಸೇಮ್ ವೆಹಿಕಲ್ ಆಗೋದು, ಈ ವೆಹಿಕಲ್ ಸ್ವಲ್ಪ ಕೂಲ್ ಬೆಳಗಾಗಿದೆ. 10 ಇಯರ್ಸ್ ಹಾ, ಪ್ರಶ್ನೆ ಹೋದವರು ಯಾರು ಬಂದವರು ಯಾರು ಅಂತ, ವೆಹಿಕಲ್ ನೀವು ಬೀಯಿಂಗು? ಹಾಂ, ಈಗ ತಾನೇ ಬೀಯಿಂಗ್ ನಾನು ಅಂತ ಹೇಳಿದ್ರಿ, ವೆಹಿಕಲ್ ಬೇರೆ ಅಂತ ಹೇಳಿದ್ರಿ, ಆಯ್ತಾ? ಈಗ ಬೀಯಿಂಗ್ ಬಗ್ಗೆ ನೋಡೋಣ. ಸೊ ನೀವೇ ತಾನೇ ಬಾಂಬೆ ಹೋಗಿ ಬಂದದ್ದು, ಅದು ಅದು ಒಪ್ತೀರಾ? ಅಟ್ಲೀಸ್ಟ್ ಐ ಓನ್ಲಿ ವೆಂಟ್ ಅಂಡ್ ಕೇಮ್, ಸೊ ದ ಐ ಹ್ಯಾಸ್ ನಾಟ್ ಚೇಂಜ್, ವೆಹಿಕಲ್ ಹ್ಯಾಸ್ ಚೇಂಜ್. ದೆನ್ ವಾಟ್ ಆರ್ ಯು, ಐ ಆರ್ ವೆಹಿಕಲ್? ಐ ಹ್ಯಾಸ್ ನಾಟ್ ಚೇಂಜ್. ಓಕೆ, ಯು ಸೇ ಐ ವೆಂಟ್ ಟು ಬಾಂಬೆ, ಐ ಆಮ್ ಇನ್ ಬ್ಯಾಂಗ್ಳೂರ್, ಕರೆಕ್ಟಾ? ನಾನು ಬಾಂಬೆಗೆ ಹೋಗಿದ್ದೆ, ನಾನು ಬೆಂಗಳೂರಿಗಿದ್ದೆ. ಇಲ್ಲಿ ಏನು ಕಾಮನ್ ಇದೆ? ವೆಹಿಕಲ್ ಮಾಡೆಲ್ ಚೇಂಜ್ ಆಗಿದೆ. ಹಾಂ, ವೆಹಿಕಲ್ ಮಾಡಲ್ 10 ವರ್ಷದ ಹಿಂದಿದ್ದ ಮಾಡಲ್ ಈಗಿಲ್ಲ. ಐ ಹ್ಯಾಸ್ ನಾಟ್ ಚೇಂಜ್, ಸೊ ಹೂ ಆರ್ ಯು? ಐ ದ ಬೀಂಗ್, ಐ ಈಸ್ ಕಾಲ್ಡ್ ದ ಬೀಂಗ್. ಇಸ್ ಕ್ಲಿಯರ್? ಕರೆಕ್ಟಾ? ನಾನು ಅನ್ನೋದು ಬೀಂಗ್, ಅರ್ಥ ಆಯ್ತೀಯಾ? ದಿಸ್ ಮಚ್ ಇಸ್ ಕ್ಲಿಯರ್? ಓಕೆ, ನೀವು ನೀವೆಲ್ಲಿ ಹೋಗಿದ್ರಿ ಹೇಳಿ. ನಾನು ನಾನು ಶಿವಮೊಗ್ಗ ಹೋಗಿದ್ದೆ. ನೀವು? ನಾನು ಗೌರಿಬಿದನೂರು ಹೋಗಿದ್ದೆ. ಎವ್ರಿಬಡಿ ಇಸ್ ಮೇಕಿಂಗ್ ಕ್ಲೈಮ್, ಐ ವೆಂಟ್ ಟು ಗೌರಿಬಿದನೂರು, ಐ ವೆಂಟ್ ಟು ಶಿವಮೊಗ್ಗ. ಐ ಹ್ಯಾಸ್ ನಾಟ್ ಚೇಂಜ್ ಫಾರ್ ಎನಿಬಡಿ, ರೈಟ್? ಆರ್ ಯು ಕ್ಲಿಯರ್? ನಾನು ಅದು ಯಾರಿಗೆ ಬದಲಾಗಿಲ್ಲ ತಾನೆ? ನೀವೆಲ್ಲಿದ್ರಿ? ನೀವು ಈಗ ಇಲ್ಲಿಂದ ಬಂದ್ರೆ ಮಾರಸಹಳ್ಳಿಯಿಂದ ಬಂದ್ರಾ? ದಾಸರಹಳ್ಳಿಯಿಂದ. ನಾನು ದಾಸರಹಳ್ಳಿಯಿಂದ ಬಂದೆ. ಸೊ ಎಲ್ರಿಗೂ ನಾನು 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 ಅಂತ ಯೂಸ್ ಮಾಡ್ತೇವೆ, ಅಂದರೆ ನಾನು ಅನ್ನೋದೊಂದು ಪಾಯಿಂಟರ್, ಅರ್ಥ ಆಯ್ತಾ? ಐ ಈಸ್ ದ ಪಾಯಿಂಟರ್. ಸೊ ಇದೇನದು? ಪುಸ್ತಕ ಅಂದರೆ ಒಂದು ಪಾಯಿಂಟರ್. ಬುಕ್ ಈಸ್ ಅ ಪಾಯಿಂಟರ್ ನೇಮ್ ಫಾರ್ ಎ ಆಬ್ಜೆಕ್ಟ್, ಅರ್ಥ ಆಯ್ತಾ? ಹಾಂ, ಗೊತ್ತಾಯ್ತಾ? ಈಗ ನಾನು ಅಂದರೆ ಯಾವುದ್ರ ಪಾಯಿಂಟರು, ನಾನು ಅಂದರೆ ಯಾರು, ವೆಹಿಕಲ್ ನಾನು ಅಂತ ಗೊತ್ತಾಯ್ತು. ಈಗ ನಾನು ಅಂದ್ರೆ ಯಾವ ಪಾಯಿಂಟ್ ಮಾಡ್ತಾ ಇದ್ರೆ ನೀವು ನಾನು ಅಂತ? ಅಯ್ಯೋ, ಅಳಿಯಲ್ಲ ಮಗಳ ಗಂಡ ಅಲ್ರಿಪ್ಪ. ನೀವು ಆತ್ಮ ಅಂದರೆ ನಾನು, ನಾನು ಅಂದರೆ ಆತ್ಮ ಅಂತ ಹೇಳಕ್ಕೆ ಹೋಗ್ಬಿಡಿ. ಈಗ ನಿಮ್ಗೆ ಅರ್ಥ ಆಯ್ತಾ? ಈಗ ಹಾಂ ಹೇಳ್ತಾರೆ. ಈಗ ಪುಸ್ತಕ ಅಂದರೆ ಏನು ತೋರಿಸಿ, ಶೋ ಮೀ ದಿ ಪುಸ್ತಕ, ಫಿಂಗರ್. ಪುಸ್ತಕ ಅಂದರೆ ತೋರಿಸಿ, ದಿಸ್ ಬುಕ್. ಗ್ಲಾಸ್ ನಾನು ಅಂದರೆ ತೋರಿಸಿ. ಈಗ ಹಾಂ, ನಾನು ತೋರಿಸಿ. ಹಾಂ, ಅದು ವೆಹಿಕಲ್, ನಾನು ತೋರಿಸಿ. ಓಕೆ, ಜಸ್ಟ್ ನೌ ಐ ವಿ ಸೆಡ್ ನಾ ಬಾಡಿ ಈಸ್ ವೆಹಿಕಲ್. ನಾನು ಯಾರು? ನಾನು ನಾನು ತೋರಿಸಿ ತೋರಿಸಿ ನೋ ಶೋ ವಿತ್ ದಿ ಫಿಂಗರ್, ಜಸ್ಟ್ ಲೈಕ್ ಯು ಶೋ ವಿತ್ ದಿ ಫಿಂಗರ್ ಬುಕ್. ಇಸ್ ದಟ್ ನಾನು? ಇಸ್ ಯುವರ್ ದಿಸ್ ಥಿಂಗ್ ಚೆಸ್ಟ್? ಅಲ್ಲರಿಪ್ಪ, ನೀವು ತೋರಿಸಿ, ನಾನು ತೋರಿಸಿ ನಿಮ್ಮ ಕೈಯಲ್ಲಿ. ಅದು ಚೆಸ್ಟ್ ರೀಪ್ಪ, ಅದು ವೆಹಿಕಲ್. ನಾನು ಇನ್ವಿಸಿಬಲ್, ನಾನು ಯಾವಾಗಲೂ ಇನ್ವಿಸಿಬಲ್, ಅರ್ಥ ಆಯ್ತಾ? ಕಾಣಲ್ಲ ನಾನು, ಹೀಗೆ ತೋರ್ಸಕ್ ಆಗಲ್ಲ ನೀವು, ಅರ್ಥ ಆಯ್ತಾ? ನಿರಾಕಾರ ಬರ್ತೇನೆ, ನಿರಾಕಾರ ಬರ್ತೇವೆ ನಾವು. ಸೊ ನಾನು ಅಂತ ಹೀಗೆ ತೋರ್ಸಕ್ ಆಗಲ್ಲ, ಯಾಕಂದ್ರೆ ನಾನು ನೀವು ತೋರಿಸ್ತಾ ಇರ್ತೀವಿ ಕನ್ಫ್ಯೂಷನ್ ಇಂದ, ವೆಹಿಕಲ್ ಇಂದ. ಅದು ವೆಹಿಕಲ್, ಈಗ ಗೊತ್ತಾಯ್ತು ವೆಹಿಕಲ್ ನೀವಲ್ಲ ಅಂತ, ಆಯ್ತಾ? ಡ್ರೈವರ್ ಇಲ್ಲ ಅಂತ ಕಾಣಲ್ಲ. ಸೊ ಹಾಗ್ಬಿಟ್ಟು ನಾನು ಅಂತ ಹೇಳಕ್ ಆಗಲ್ಲ ನಿಮ್ಗೆ ಹೀಗೆ, ಯಾಕಂದ್ರೆ ನಾನು ಈ ವೆಹಿಕಲ್ ಬಿಟ್ಟು ಯಾವಾಗ ಬೇಕಾದ್ರೂ ಹೋಗ್ಬೋದು. ಅದು ನಿಮ್ಮ ಅನುಭವನೋ ಅಥವಾ ಕಥೆನೋ, ಇಲ್ಲಿ ಮಾತಾಡ್ತೇವೆ ನಾವು ಅನುಭವದ ಮೇಲೆ. ಇಲ್ಲಿ ಎಲ್ಲ ಪ್ರಶ್ನೆಗಳು ಉತ್ತರ ನನ್ನ ಅನುಭವ ಆಗಬೇಕು, ನಿಮ್ಮ ಅನುಭವ ಆಗಬೇಕು. ನಾನು ಬೇರೆ ಯಾರ ಅನುಭವ ಬಗ್ಗೆ ಹೇಳೋದು, ದೇವರು ಬಂದು ಮಾಡ್ತಾರೆ ನನಗೆ ಗೊತ್ತಿಲ್ಲ, ಯಾಕಂದ್ರೆ ದೇವರ ಅನುಭವ ಅದು ನನಗೆ ಗೊತ್ತಿಲ್ಲ.
ಈ ಕ್ಲಾಸು ಎಲ್ಲವೂ ನನ್ನ ಅನುಭವ. ಈ ವೆಹಿಕಲ್ ಬಿಟ್ಟು ನೀವು ಎಲ್ಲರೂ ಹೋಗಿದ್ರೆ ಯಾವಾಗಾದ್ರು ಮತ್ತೆ ನೀವು ನಿಮ್ಗೆ ಗೊತ್ತಿಲ್ಲದ ವಿಷಯ ಮಾತಾಡಬಾರ್ದು ಪಡಕಾಯ ಪ್ರವೇಶ ಅಲ್ಲರಿ. ಈ ಕ್ಲಾಸ್ ಏನು ಗೊತ್ತಾ, ಎಲ್ಲವೂ ನನ್ನ ನಿಮ್ಮ ಸ್ವಂತ ಅನುಭವದ ಮೇಲೆ ಮತ್ತೆ ಕ್ಲಾಸ್ ಅದು. ಬೇರೆ ಯಾರು ಹೇಳಿದ ಕಥೆಗಳನ್ನು ನಂಬ್ಕೊಂಡು ಇಷ್ಟೊಂದು ಕತೆ ನಂಬ್ಕೊಂಡು ನೀವೇನು ನೀವೇ ದೇಹ ಅಂತ ಕತ್ಕೊಂಡು ಕತೆ ನಂಬ್ಕೊಂಡು ಕೂತ್ಕೊಂಡಿಲ್ಲ. ಮೊನ್ನೆ ತಾನು ನೀವು ತಾಯಿ ಅಂತ ನಂಬ್ಕೊಂಡು ಕೂತ್ಕೊಂಡಿಲ್ಲ, ಅದು ಬೇರೆ ಹೇಳೋದು. ಈಗ ನಿಮ್ಮ ಸ್ವಂತ ಅನುಭವ, ನೀವು ಈ ದೇಹ ಬಿಟ್ಟು ಎಲ್ಲಾದ್ರು ಹೋಗಿದ್ದೀರಾ ಇಲ್ಲ ತಾನೆ, ಹಾಗೆ ಬಿಟ್ಟು ಅದು ಪ್ರಶ್ನೆ ಇಲ್ಲ. ಸದ್ಯಕ್ಕೆ ಈಗ ದೇಹ ಮತ್ತು ಅದು ಆತ್ಮ ಎಲ್ಲಿ ಹೋಗುತ್ತೆ ಅದು ನೋಡೋಣ, ಮುಂದೆ ನೋಡೋಣ. ಅದು ನಮ್ಮ ಅನುಭವಕ್ಕೆ ಬಂದಾಗ ನೋಡೋಣ. ಈಗ ಸದ್ಯಕ್ಕೆ ನಾನು ಅಂದರೆ ಹೀಗೆ ಹೇಳೋಕ್ಕಾಗತ್ತಾ ನಿಮಗೆ? ಹಾಂ, ಈಗ ನಾನು ಇದು ಹೀಗೆ ಹೇಳೋಕ್ಕಾಗತ್ತಾ, ನಾನು ಅಂತ ಹೀಗೆ ಹೇಳೋಕ್ಕಾಗತ್ತಾ? ಹಾಂ, ಸೊ ಅಂದರೆ ನಾನು ಯು ಕೆನಾಟ್ ಲೋಕಲೈಸ್ ಯು ಬಾಡಿ, ಆಯಿತಾ? ಹಾಗೆ ನಾನು ಬಾಂಬೆಗೆ ಹೋದೆ, ಬಾಂಬೆಗೆ ಬಂದರೆ ಅರ್ಥ ಇದೆಯಾ? ಬಾಡಿ ವೆಂಟ್ ಅಂಡ್ ಕೇಮ್ ಬ್ಯಾಕ್ ಇಸ್ ನೋ ಮೀನಿಂಗ್, ಹೂ ವೆಂಟ್ ಅಂಡ್ ಕೇಮ್ ಬ್ಯಾಕ್. ಶ್ರವಣ್,